ಬಸವರಾಜ್ ಪೇರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡುವ. ನಂದು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ, ಈ ಸುಸಮಯಕ್ಕಾಗಿ ಸ್ತೋತ್ರ, ಈ ಸುದಿನಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ. ಈ ಒಂದು ವೇಳೆಯಲ್ಲಿ ಸ್ವಾಮಿ ಈ ಒಂದು ವಿಶೇಷವಾಗಿ ಈ ಒಂದು ಸಂಜೆ ಭಾಗದಲ್ಲಿ ಸ್ವಾಮಿ ಈ ಒಂದು ಕ್ವಿಜ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಹೌದು ಸ್ವಾಮಿ ಬಹು ಉತ್ಸುಕರಿಂದಾಗಿ ಭಾಗವಹಿಸುವಂತ ನೀವು ಕರುಣಿಸಿರುವಂತೆ ಕೃಪೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಹೌದು ದೇವರೇ, ಈ ದಿನದಲ್ಲಿ ಸ್ವಾಮಿ ಈ ಒಂದು ಇದರ ಮಧ್ಯೆ ಯಾವುದೇ ರೀತಿಯ ತಾಂತ್ರಿಕ ದೋಷಗಳು ಅಡಚಣೆಗಳು ಉಂಟಾಗದ ರೀತಿಯಲ್ಲಿ ಸ್ವಾಮಿ ನೀನು ನಿನ್ನ ಪರಿಶುದ್ಧಾತ್ಮನ ಸಹಾಯದಲ್ಲಿ ಕೃಪೆಯೊಟ್ಟಿಗೆ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಅಷ್ಟು ಮಾತ್ರವಲ್ಲ ದೇವರೇ, ಹೌದು ದೇವರು ಇಲ್ಲಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ವಿಶೇಷವಾಗಿ ಅವರನ್ನ ಜ್ಞಾನದಲ್ಲಿ ನಡೆಸು ಸ್ವಾಮಿ. ಹೌದು ದೇವರು, ಎಲ್ಲರೂ ಅವ್ರ ಉತ್ಸಾಹ ಇನ್ನು ಹೆಚ್ಚೆಚ್ಚು ಆಗುತ್ತಾ ವಾಕ್ಯದಲ್ಲಿ ಹೆಚ್ಚು ಬೆಳೆಯುವಂತೆ ಅವ್ರ ಹೃದಯವನ್ನ ಅವ್ರ ಹೃದಯದಲ್ಲಿರುವ ಜ್ಞಾನವನ್ನ ನೀನು ಹೆಚ್ಚಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಷ್ಟು ಮಾತ್ರವಲ್ಲ ದೇವರೇ, ನಿಮ್ಮ ದಾಸರಾದ ಬ್ರದರ್ ಅವ್ರನ್ನು ಕೂಡ ನೀವು ಆಶೀರ್ವಿಸಿ ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಅವರೊಟ್ಟಿಗೆ ಇದ್ದು ಪ್ರತಿಯೊಂದು ಹಂತವನ್ನು ಕೂಡ ನೀವು ಆಶ್ವಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಮಾಡುವ ದೇವ್ರು ನೀವು ಆಗಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಸಕಲ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ಜೀವಳ ತಂದೆ, ಥ್ಯಾಂಕ್ ಯು ಬ್ರದರ್. ಕಾಣಿಸ್ತಾ ಇದೆಯಾ? ಎಸ್ ಬ್ರದರ್, ಕಾಣಿಸ್ತಾ ಇದೆ ಬ್ರದರ್. ಆಲ್ಮೋಸ್ಟ್ ಓದ್ಕೊಂಡ್ ಬಂದಿರಾ ಜನಸಿಸ್ 41 50 ಅಧ್ಯಾಯಗಳು. ಇವತ್ತು ನಾವು ಈ ಒಂದು 10 ಅಧ್ಯಾಯದಲ್ಲಿ ಇರುವಂತ ಒಂದು ಪ್ರಶ್ನೆಯನ್ನ ಇವತ್ತು ಕೇಳಕ್ಕೆ ಸಿದ್ಧವಾಗಿದ್ವಿ. ನೀವೆಲ್ಲ ಸಿದ್ಧವಾಗಿದ್ದೀರಾ? ನಾನು ಇಂದು ಒಂದೊಂದು ಕ್ಲಾಸ್ ಪ್ರೋಗ್ರಾಮ್ ಇತ್ತು, ಕ್ಲಾಸ್ ಮುಗಿಸ್ಕೊಂಡು ಹೋಗಕ್ಕೆ ಸ್ವಲ್ಪ ತಡವಾಯ್ತು ಮನೆಗೆ. ಆದ್ರಿಂದ ನಾನು ಇಲ್ಲಿ ನನ್ನ ವೆಹಿಕಲ್ಸ್ ಅಲ್ಲೇ ಇದ್ದೀನಿ. ಬಟ್ ಏನಾದ್ರೂ ನಿಮ್ಗೆ ಏನೋ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ದಯವಿಟ್ಟು ಸ್ವಲ್ಪ ಚಲಿಸ್ಕೊಳ್ಳಿ, ನಾನು ಒಂದು ಸೈಲೆನ್ಸ್ ಪ್ಲೇಸ್ ಅಲ್ಲೇ ಇದ್ದೀನಿ. ಓಕೆ, ಸೊ ಏನೋ ಪ್ರಾಬ್ಲಮ್ ಇಲ್ಲ, ಝೂಮ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಇದು ಮೇನ್ ಆಗಿ ಇವತ್ ನಾವು ಕೇಳುವಂತ ಪ್ರಶ್ನೆ ಏನಂತ ನೋಡ್ಬೇಕಾದ್ರೆ ಆದಿಕಾಂಡ 41-50. ಸೊ ಇಲ್ಲಿಗೆ ಆದಿಕಾಂಡ ಪುಸ್ತಕ ಮುಗಿಯುತ್ತೆ. ಸರಿ, ಇವತ್ತು ಏನಪ್ಪ ಮೇನ್ ಕ್ವಿಜ್ ಇದೆ ಅಂತ ನೋಡಿದ್ರೆ, ಇವತ್ತು ಯಾವ್ದನ್ನ ಬೇಸ್ ಮಾಡಿ ನಾವು ಕ್ವಿಜ್ ಕೇಳ್ತಾ ಇದೀವಿ ಅಂತ ನೋಡಿದ್ರೆ, ನಮ್ಮ ಕ್ವಿಜ್ ಪ್ರೋಗ್ರಾಮ್ ಇವತ್ತು ನಾನು ಒಂದು ಪಿಕ್ಚರ್ನ ಹಾಕ್ತೀನಿ. ಸೊ ನಾನು ಒಂದು ಪಿಕ್ಚರ್ನ ಹಾಕ್ತೀನಿ, ಪಿಕ್ಚರ್ ಅಂದ್ರೆ ನಾನು ಒಂದು ವಿಷಯನ ಅಲ್ಲಿ ಕೇಳ್ತೀನಿ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ 4 ವಿಷಯಗಳು ಕೆರಡ ಇರುತ್ತೆ. ಮೊದಲು ಒಂದು ವಿಷಯ ಬರುತ್ತೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತ 4 ವಿಷಯಗಳು ಕೆರಡ ಇರುತ್ತೆ. ಆ ವಿಷಯಕ್ಕೆ ಆ 4 ಯಾವ್ದು ಅದಕ್ಕೆ ಸಂಬಂಧಪಟ್ಟಿದಿರುತ್ತೆ ಅಂದ್ರೆ ABCD ಇರುತ್ತೆ. ABCD ಅಲ್ಲಿ ಯಾವ್ದು ಸಂಬಂಧಪಟ್ಟಿದಿರುತ್ತೆ ಅನ್ನೋ ವಿಷಯ ಏನ್ಬಿಡ್ಬೇಕು ನೀವು ನನಗೆ ತಿಳಿಸ್ಕೊಡಿ. ಓಕೆನಾ? ಅಷ್ಟೇ ಇವತ್ತಿರುವಂತ ಒಂದು ಪ್ರಶ್ನೆ. ಸೊ ಈ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒಂದು ಸೆಂಟೆನ್ಸ್ ಇಲ್ಲ ಒಂದು ಪದವನ್ನು ಮೇಲೆ ಹಾಕಿರ್ತೀನಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು 4 ವಿಷಯ ಇರುತ್ತೆ ಕಡೆ, ಅದರಲ್ಲಿ ಯಾವ್ದು ಅದಕ್ಕೆ ಸಂಬಂಧಪಟ್ಟಿರುತ್ತೆ, ABCD ಅಲ್ಲಿ ಯಾವ್ದು ಅದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬೇಕು ನಿಮ್ಗೆ. ಅದು ಪ್ರಶ್ನೆ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಹೋಗೋಣ ಹಂಗಾದ್ರೆ. ಮೋಸ್ಟ್ ಕ್ವೆಶ್ಚನ್ ನಂಬರ್ 1, ಪುಷ್ಟಿಯಾದ ತೆನೆಗಳು. ಪುಷ್ಟಿಯಾದ ತೆನೆಗಳು ಎ ಕನಸು, ಬಿ ದರ್ಶನ, ಸಿ ಪ್ರವಾದನೆಗಳು, ಉತ್ತರ ಹೇಳಕ್ ಹೋಗ್ಬಿಡಿ, ಡಿ ಪ್ರತಿ ಛಾಯೆ. ಅರ್ಥ ಮಾಡ್ಕೊಳ್ಳಿ, ಎ ಕನಸು, ಬಿ ದರ್ಶನ, ಸಿ ಪ್ರವಾದನೆ, ಡಿ ಪ್ರತಿ ಛಾಯೆ. ಓಕೆನಾ? ಓಕೆ ಬ್ರದರ್. ಓಕೆ, ರೆಡಿ ಆಗಿದ್ದೀರಾ? ಯೆಸ್ ಬ್ರದರ್. ರೆಡಿ ಆಗಿದ್ದೀರಾ? ಯೆಸ್ ಬ್ರದರ್. ಯೆಸ್ ಬ್ರದರ್. ಸೀನಲ್ ಬಂದ್ಬಿಡ್ತಾ? ಬಂತು ಬ್ರದರ್. ಓಕೆ, ಸೊ ಆನ್ಸರ್ ಒಂದೇ ನಿಮಿಷ ಹಂಗೆ ಇದೆ. ಆದ್ರೂ ಪರವಾಗಿಲ್ಲ ಬ್ರದರ್, ನಮ್ಗೆಲ್ಲರಿಗೂ ಬರುತ್ತೆ, ನಾವೇನ್ ಕಾಪಿ ಹೊಡಿಯಲ್ಲ. ಸರಿ, ಈಗ ಯಾರ್ ಕೇಳ್ತೀರಾ? ಹೆಸರೇ ನಿರ್ಮಲಾ ಸರ್. ಕನಸು ಸರಿಯಾಗಿ ಸಿಗ್ತಾ ಇಲ್ಲ.
ಪವರ್ ಪಾಯಿಂಟ್ ಆದ್ರೂ ನಾನು ಮೊದಲು ಲ್ಯಾಪ್ಟಾಪ್ ಇದಿಟ್ಕೊಂಡಿದ್ದೆ, ಈಗ ಲ್ಯಾಪ್ಟಾಪ್ ಇಲ್ಲ ನನಗೆ, ಅದಕ್ಕೆ ಮೊಬೈಲ್ ಅಲ್ಲಿ ಇದು ಮಾಡ್ತಾ ಇದ್ದೇನೆ. ನಾನು ಒಂದು ಸ್ಕ್ರೀನ್ ಆದ ತಕ್ಷಣ ಎಷ್ಟು ಇದಕ್ಕೆ ಬರ್ಬೇಕಾಗುತ್ತೆ ನಿಮ್ಮನ್ನೆಲ್ಲ ಕೇಳ್ಬೇಕೀಗ. ಯಾರು ಆನ್ ರೈಸ್ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ರಾಜು ಬ್ರದರು ಇಲ್ಲ, ಅವ್ರು ಬೇರೆ ಇದ್ರಲ್ಲಿ ಇದ್ದಾರೆ. ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣವಾ? ಪರವಾಗಿಲ್ವಲ್ಲ, ಅದೇ ನಿಮ್ಗೆ ಪ್ರಶ್ನೆ ಅರ್ಥವಾಗಿದೆ ಅಲ್ವಾ? ಪ್ರಶ್ನೆ ಅರ್ಥವಾಗಿದೆ. ಈಗ ಅದ್ರಲ್ಲಿ ಯಾವ್ದು ಆನ್ಸರ್ ಅಂತ ಏನ್ ಮಾಡಿ ಅದನ್ನ ಹೇಳಿ. ವಿಜಯ್ ಸಿಸ್ಟರ್ ಹೇಳಿ. ಕನಸು ಬ್ರದರ್, ಕನಸು. ಕನಸು ಬ್ರದರ್, ಕನಸು. ರಾಜು ಬ್ರದರ್, ಬಸವರಾಜ್ ಬ್ರದರ್, ಕನಸು ಬ್ರದರ್. ಸುಪ್ರೀತ್ ಬ್ರದರ್, ಕನಸು. ವೀರ್ ಬ್ರದರ್, ಬ್ರದರ್ ಏನ್ ಕನಸ್ಕಾಂತಿದ್ರಾ? ಗೊತ್ತಿದೆ ಅಂತ ಅಷ್ಟೇ, ವೀರ್ ಬ್ರದರ್ ಗೊತ್ತಿಲ್ಲಿರುತ್ತೆ ಅಂತ ಮೈಂಡ್. ಓಕೆ, ಸಿಸ್ಟರ್ಸ್ ನಮಗ್ ಮಾತಾಡಕ್ಕೆ ಬಿಡ್ತಲ್ಲ, ಅವಕಾಶ ಕೊಡೋಣ. ಪೂರ್ಣಿಮಾ ಸಿಸ್ಟರ್, ಕನಸು ಅಂತ ಒಂದು ಒಟ್ಟ ಗೆಲ್ತೀರಾ ನೋಡೋಣ. ಆನ್ಸರ್ ಆನ್ಸರ್ ಆಲ್ಮೋಸ್ಟ್ ರೈಟ್ ಆಗಿರುತ್ತೆ. ಕನಸು ಅನ್ನೋದು ಸರಿಯಾದ ಉತ್ತರ. ಗುಡ್, ಏನಪ್ಪಾ ತುಂಬಾ ಈಸಿ ಕ್ವಶನ್ ಕೇಳಿದೆ ಅಂತ ತಿಳ್ಕೊಂಬಿಡಿ. ಹಿಂದೆ ಇಲ್ಲ ಸ್ವಲ್ಪ ಕ್ವಶನ್ಸ್ ಎಲ್ಲ ಬರುತ್ತೆ. ಕ್ವಶನ್ ನಂಬರ್ 2, ಸಾಪನಾಥ್ ಬನೇಹ. ಇಷ್ಟ ಇರೋದು ಈ ಒಂದು ಹೆಸರಿಗೆ ಸಂಬಂಧಪಟ್ಟ ಟಾಪಿಕ್ ಎರಡು ನಾಲ್ಕು ಇದೆ. ನಾಲ್ಕರಲ್ಲಿ ಯಾವ್ದಂತ ಹೇಳ್ಬೇಕು? ಪರೋಹನು, ಎ ಯೋಸೇಪನು, ಯಾಕೋಬ, ಯಹುದ. ಪರೋಹನು, ಯೋಸೇಪನು, ಯಾಕೋಬ, ಯಹುದ. ಒಂದು ನಿಮಿಷ ಎಲ್ರು ಕೇಳ್ತೀನಿ. ಹೇಳಿ. ಗುಡ್ ಆಯ್ತಾ ಸರ್, ಗುಡ್. ಸುಪ್ರೀತ್ ಬ್ರದರ್, ಬ್ರದರ್. ನಿರ್ಮಲ ಸರ್, ಯೋಸೆಫ್. ಬಿ ಬಿ ಆಪ್ಷನ್. ರಾಜು ಬ್ರದರ್, ಬಿ ಬಿ ಬ್ರದರ್, ಯೋಸೆಫ್. ಸುನಿಲ್ ಬ್ರದರ್, ಯೋಸೆಫ್ ಬ್ರದರ್. ಬಿ ವೀನಾ ಸರ್, ಯೋಸೆಫ್ ಬ್ರದರ್. ಬಸವರಾಜ್ ಬ್ರದರ್ ಕೇಳಲ್ಲ, ಅವ್ರು ಅದನ್ನ ಹೇಳ್ತಾರಂತ ಗೊತ್ತು. ಸುಜಾತ ಕಾರ್ತಿಕ್ ಬ್ರದರ್ ಸೊಲ್ಲುಂಗ. ಯೋಸೆಫ್ ಬ್ರದರ್. ಓಕೆ, ಗುಡ್. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಾ ಬ್ರದರ್. ಅಪ್ಪ ಬದಲ್ ಸೊಲ್ಲುಂಗ ಬ್ರದರ್, ಕ್ವಶನ್ ಕೊಂಚ ಅಬ್ಬೆ ತಮಿಳ್ ಕೊಂಚ. ಸರಿಯಾದ ಬದಲ್ ಕೊಡ್ತೀರಿ ನೋಡೋಣ. ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ರೆ ಅಂದ್ಬಿಟ್ಟು ಯೋಸೆಪ್ಪ ಅನ್ನೋದು ಸರಿಯಾದ ಆನ್ಸರ್. ಏನಿದು ಯೋಸೆಪ್ ಹೆಸರಿಗೆ ಏನ್ ಸಂಬಂಧ ಇದೆ? ಸ್ವೀಕರಿಸಿದ ಹೆಸರು ಅಲ್ವಾ ಸಾಪನಾಥ್ ಪನೇಹ ಅನ್ಬಿಟ್ಟು ಪಾರಹನ್ ಇರುವಂತ ಹೆಸರು. ಕರೆಕ್ಟ್. ಓಕೆ, ಮೀನಿಂಗ್ ಏನಿದೆ ಅದು? ಕನಸನ್ನು ಬಿಡಿಸಿ ದೇವರು ಜೀವಿಸುತ್ತಾನೆ ಅಂತ. ಅದಕ್ಕೆ ಇದು
ಅದನ್ನ ಅದನ್ನ ನಿಮಗೆ ಕೊಟ್ಟಿದ್ದೀನಿ ನೀವೇ ಸ್ಟಡಿ ಮಾಡಿ ಅದನ್ನ ಸ್ಟಡಿ ಮಾಡಿ ಅದನ್ನ ತಿಳ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ ಆಯ್ತು ಸೊ ಮೂರನೇ ಕ್ವೆಶ್ಚನ್ಸ್ ಇದಕ್ಕೆ ಉತ್ತರ ಜೆನೆಸಿಸ್ 41 ಚಾಪ್ಟರ್ 45 ಅಲ್ಲಿ ಬರುತ್ತೆ ನೋಡ್ಕೊಂಬೋದು ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಜೋಸೆಫ್ ಇಷ್ಟ ಕೊಟ್ಟಿದ್ದೀನಿ ಜೋಸೆಫ್ ಇದಕ್ಕೆ ಸಂಬಂಧಪಟ್ಟಂತ ನಾಲ್ಕು ಇದಿದೆ ಅದರಲ್ಲಿ ಯಾವ್ದಂತ ನೀವು ಇದು ಮಾಡ್ಬೇಕಾಗುತ್ತೆ ಓಕೆ ಫಸ್ಟ್ ಬೆನ್ಯಾಮಿನನು ಲೇವಿ ಯಹುದ ದಾನ್ ಒಂದ್ ನಿಮಿಷ ವೇಟ್ ಮಾಡಿ ನಾಲ್ಕಿಗೆ ನಾಲ್ಕರಲ್ಲಿ ಯೋಸೆಫ್ನಿಗೆ ಸಂಬಂಧಪಟ್ಟಂತ ಒಂದು ಹೆಸರಿದೆ ಅದು ಯಾವ್ದು ಅಂತ ಹೇಳ್ಬೇಕು ಓಕೆನಾ ಈಗ ಹೇಳಿದ್ರಲ್ಲ ಓಕೆ ಸೊ ಈಗ ನೋಡೋಣ ಯಾರೆಲ್ಲ ರೆಡಿ ಆಗಿದ್ರಾ ಸಿಸ್ಟರ್ ಹೇಳಿ ರಾಧಿಕಾ ಸಿಸ್ಟರ್ ಹೇಳಿ ಬೆನ್ಯಾಮಿನ್ ಬೆನ್ಯಾಮಿನಾ ಮೂರ್ ಜನ ಇದ್ರಲ್ಲ ಅವರೆಲ್ಲ ಸಹೋದರ ರೇಷ್ಮ ಮಗ ಯೋಸೆಫ್ ಮಗ ಆತ ಅಲ್ಲ ಸ್ವಲ್ಪ ತಪ್ಪು ಅರ್ಥ ಮಾಡ್ಕೋಬೇಕು ಯೋಸೆಫ್ ಅನ್ನೋದಕ್ಕೆ ನಾಲ್ಕು ಹೆಸರು ಇದೆಯಲ್ಲ ನಾಲ್ಕು ಹೆಸರಲ್ಲಿ ಒಂದ್ ಹೆಸರು ಮಾತ್ರ ತುಂಬಾ ಅವರಿಗೆ ಸಂಬಂಧಪಟ್ಟದಿದೆ ಅದು ಯಾವ್ದಂತ ಹೇಳ್ತೀನಿ ಗುಂಪಲ್ಲಿಟ್ರ ನೀವು ನಿಮ್ ಹೆಸರು ಕರ್ದಿಲ್ಲ ಯಾರು ಸಿಸ್ಟರ್ ಎದುರುಗಡೆ ಮಾತಾಡ್ಬಿಟ್ರೆ ಕರೆಕ್ಟ್ ಯಾರಂತ ಗೊತ್ತಲ್ಲ ಅದೊಂದೇ ಸಮಸ್ಯೆ ಕಾರ್ತಿಕ್ ಬ್ರದರ್ ಸೊಲ್ಲ ಬ್ರದರ್ ತಮಿಳ ಸೊಲ್ಲ ಮರಂಟ ಬ್ರದರ್ ಪುರಿಂಚಾ ಉಂಗ್ಲಿಕ್ಕೆ புரியாதது நீங்க சொல்லுங்க பிரதர் தமிழ நான் சொல்றேன் காட்டி பிரதர் என்ன சொல்லுங்க பென்னமின் யோசேப் பிரதர் பிரதர் ஏலே ஓகே பென்னமின் பிரதர் ஓகே ராஜு பிரதர் 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 யாரோ பிரதர் பென்னமின் பிரதர் பென்னமின் பிரதர் யோசேப்னா சொந்த தம்மா பிரதர் ಇಲ್ಲಿ ಕೈ ಎದ್ದ ಇರೋರು ಆನ್ಸರ್ ಗೊತ್ತಿರೋರು ಮಾತ್ರ ನಿಮ್ಮ ಹೆಸರು ಹೇಳಿ ವಿಜಯ ಬ್ರದರ್ ಕೇಳಿಲ್ಲ ನಾನು ಇನ್ನ ಯಾರು ಕೇಳಿಲ್ಲ ಬೆನ್ಯಾಮಿನ್ ಬ್ರದರ್ ಓಕೆ ವೀರ್ ಬ್ರದರ್ ಬ್ರದರ್ ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಸೈಲೆಂಟ್ ಆಗ್ಬಿಡ್ರಿ ನಿಮ್ ಹೆಸರು ಕರೆದಾಗ ಉತ್ತರ ಬರ್ಬೇಕು ಅವಾಗ ಕರೆಕ್ಟ್ ಆಗಿರುತ್ತೆ ಇಲ್ಲಿ ಮತ್ತೆ ಕನ್ಫ್ಯೂಷನ್ ಆಗ್ಬಾರ್ದು ಓಕೆ ಯಾರು ಹೇಳ್ತಿದ್ರೆ ಹೆಸರು ಕರೆದಾಗ ಅವ್ರು ಮಾತ್ರ ಉತ್ತರ ಹೇಳಿ ಅನಿತಾ ಸ್ಟೇಲಿ ಯಾರು ಕರ್ದಿಲ್ಲ ಯಾರ ಹೆಸರು ನಾನು ಇದುವರೆಗೂ ಕರ್ದಿಲ್ಲ ಯಾರು ಆಪ್ಷನ್ ಅವಕಾಶ ಕೊಡ್ಲಿಲ್ಲ ಇದುವರೆಗೂ ಸರ್ ನನಗೆ ಸುಪ್ರೀತ್ ಮೆಗಿಸ್ಟ್ರಾ ಸುಪ್ರೀತ್ ಬ್ರದರ್ ಸುಪ್ರೀತ್ ಬ್ರದರ್ ಗುಡ್ 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 ಬ್ರದರ್ ಬಾಯ್ಸ್ ಸ್ವಲ್ಪ ಬ್ರೇಕ್ ಆಗಿದೆ ನಿಂದು ಓಕೆ ಸುಪ್ರೀತ್ ಬ್ರದರ್ ಓಕೆ ಗುಡ್ ಸುನಿಲ್ ಕುಮಾರ್ ಅಂತಿದೆ ಯಾರ ಅದು ಇದ್ರ ಬ್ರದರ್ ಬ್ರದರ್ ಬೆನ್ಯಾಮಿನ್ ಬ್ರದರ್ ಬೆನ್ಯಾಮಿನ್ ಗುಡ್ 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 ರಾಜು ಬ್ರದರ್ ಬಸವರಾಜ್ ಬ್ರದರ್ ಆನ್ರೈಸ್ ಮಾಡಿಲ್ಲ ಈಗ ಓಕೆ ಸರಿ ಹೇಳಿದೆ ಬ್ರದರ್ ಹೇಳ್ಬಿಟ್ಟು ಕೈ ಕೆಳಗಿಳಿಸಿ ಹೇಳ್ಬಿಟ್ರಾ ಓ ಸೂಪರ್ ಬ್ರದರ್ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ರ ಗುಡ್ ಗುಡ್
ಎಲ್ಲ ಕೆಲವರು ಕೆಲವರು ಕೈ ಇನ್ನ ಎತ್ಕೊಂಡಿದ್ದಾರೆ, ಕೆಲವರು ಇಳಿಸ್ಬಿಟ್ಟಿದಾರೆ. ಓಕೆ, ಕೈ ನೋವು ಬಂತು. ರೇಷ್ಮಾ ಸಿಸ್ಟರ್ ಹೇಳಿ. ರೇಷ್ಮಾ ಸಿಸ್ಟರ್ ಬ್ರದರ್ ಹೇಳಿದ್ನಲ್ರಿಪ್ಪ ಓದಿಲ್ಲ ಈ ವಾರ ನಾನು. ಸರಿ ಉತ್ತರ ನೋಡೋಣ. ಕರೆಕ್ಟ್ ಆನ್ಸರ್ ಹೇಳಿದ್ರ ಎಲ್ರು ನೋಡೋಣ. ಸೊ ಸರಿಯಾದ ಉತ್ತರ ಬೆನ್ಯಾಮಿನ್, ಯಾಕಂದ್ರೆ ಅವರ ತಮ್ಮ ಒಡ ಹುಟ್ಟಿದವರು ಅಂತ ನೀವೇನೇ ಹೇಳಿದ್ರ. ಆಪ್ಷನ್ ಎ ಇಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. ಕಾಣಿಕೆ ಇಲ್ಲೇ ಇರೋದು ನಿಮ್ಗೆ ಟ್ವಿಸ್ಟ್. ಕಾಣಿಕೆ ಈ ಕೇರಳ ಇರುವಂತ ನಾಲ್ಕರಲ್ಲಿ ಯಾವ್ದು? ತೈಲ, ಜೇನು, ಸುಗಂಧ ದ್ರವ್ಯ, ರಕ್ತಬೋಳ. ತೈಲ, ಜೇನು, ಸುಗಂಧ ದ್ರವ್ಯ, ರಕ್ತಬೋಳ. ರಕ್ತಬೋಳ. ಸರಿ, ನಿಮ್ಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ, ಯಾಕಂದ್ರೆ ಪಾಪ ನಿಮ್ಗೆ ಆಮೇಲೆ ಕೊನೆಗೆ ನಾವು ಉತ್ತರ ಬಿಟ್ರೆ ಬೇಜಾರು ಮಾಡ್ಕೊಂಡ್ ಬರ್ತೀರಾ. ಅದಕ್ಕೆ ಒಂದಿರ್ಬೋದು, ಎರಡು ಇರ್ಬೋದು, ಒಂದಿಗಿಂತ ಹೆಚ್ಚಾಗಿರ್ಬೋದು ಆನ್ಸರ್. ಓಕೆನಾ, ಅರ್ಥ ಆಗಿದೆಯಾ? ಕಾಣಿಕೆ ಕೇಳಿಸ್ತಾ ಇದೆಯಾ? ಒಂದಿರ್ಬೋದು ಇಲ್ಲ ಒಂದಕ್ಕಿಂತ ಹೆಚ್ಚಾಗಿರ್ಬೋದು. ಅದಕ್ಕೆ ಪ್ರಶ್ನೆ ನೋಡ್ಕೊಂಡ್ಬಿಡ್ರಿ, ನಾನು ಈಗ ಕ್ಲೋಸ್ ಮಾಡ್ತೀನಿ, ಯಾಕಂದ್ರೆ ನಾನು ಇದರಲ್ಲಿ ನಿಮ್ ಲೆವೆಲ್ ಬರ್ಬೇಕು. ಎಲ್ರು ಉತ್ತರ ನೋಡ್ಕೊಂಡ್ಬಿಡಿ. ಏನು ಸುಗಂಧ ದ್ರವ್ಯ, ಒಂದ್ ನಿಮಿಷ ರಕ್ತಬೋಳ. ಇರಿ ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಎಲ್ರು ಸೈಲೆಂಟ್ ಆಗಿರಿ. ಕಾರ್ತಿಕ್ ಅದು ರಕ್ತಬೋಳ ಅನ್ನ ತಮಿಳ್ ಹೆಸರು. ಹಾ ಬ್ರದರ್, ಬ್ರದರ್ ಕರೆಕ್ಟ್. ನಾನು ಅವ್ಳಿಗೆ ಸೊಲ್ರೇನ್ ರಕ್ತಬೋರ ಏನವಣ್ಣ, ರಕ್ತ ರಕ್ತಾಂಬರ ಮರಮ್ಮ, ಮೇ ಬಿ ರಕ್ತಾಂಬರ ವರ ನನಗಿರ. அதாவது என்ன கார்த்திக் என்ன தெரியுங்களா, அது வந்து காணிக்கை வந்து என்ன அப்படின்னா இந்த காணிக்கைன்னு புரியுதா பிரசன்ட் அப்படின்னு? இந்த பாயிண்ட் இது என்ன பாயிண்ட் புரிஞ்சா? இது இது என்ன பாயிண்ட் புரிஞ்சா? இது இருட்டம் காணிக்கைனா இது எந்த இன்சிடென்ட்ல வருது? இந்த பத்து அதிகாரத்துல என்ன இன்சிடென்ட்ல வருது? ஃபர்ஸ்ட் இதை நடத்த மாட்டே. ಈ ಕಾಣಿಕೆ ಅನ್ನೋದು ಮತ್ತೆ ಇನ್ನು ಕೇಳಿರುವಂತ ನಾಲ್ಕು ವಿಷಯನ ಈ ಹತ್ತು ಅಧ್ಯಾಯದಲ್ಲಿ ಯಾವ ಒಂದು ಇನ್ಸಿಡೆಂಟ್ ಅಲ್ಲಿ ಬರುತ್ತೆ ಯಾರಾದ್ರೂ ಹೇಳ್ತೀರಾ? ಇಟ್ಕೊಂಡ್ ಬಿಡ್ತಾರಲ್ಲ ಅವಾಗ ತಂದೆ ಹತ್ರ ಬಂದು ಹೇಳ್ತಾರೆ. ನಾನು ಹೇಳೋದಿಲ್ಲ ಇದ್ರಲ್ಲಿ. ರಕ್ತಬೋಳ, ರಕ್ತಬೋಳ, ಸರಿ ಸರಿ ಸರಿ. ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಈಗ ಹೇಳಿದಕ್ಕೆ ನಿಮಗೆ ಮಾರ್ಕ್ಸ್ ಇಲ್ಲ. ಈಗೇನು ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮಾತ್ರ ಮಾರ್ಕ್ಸ್. ಕಾಣಿಕೆ ಅನ್ನೋದ್ರಲ್ಲಿ ಈ ಕೇಳಿರುವಂತ ನಾಲ್ಕು ನಾಲ್ಕರಲ್ಲಿ ಯಾವುದು ಅದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಹೇಳ್ಬೇಕು. ಓಕೆನಾ? ಈಗ ಹೆಸರು ಕೇಳ್ತೀನಿ, ಸಿದ್ಧವಾಗಿರಿ, ಉತ್ತರ ನೋಡ್ಕೊಂಡ್ಬಿಡ್ರಿ, ಮತ್ತೆ ನಾನು ಅದನ್ನ ಸ್ಲೈಡ್ ಹೋಗುತ್ತೆ, ನಿಮ್ಮ ಹೆಸರು ಸ್ಲೈಡ್ ಬರುತ್ತೆ. ಓಕೆ, ಸೊ ಹ್ಯಾಂಡ್ ರೈಸ್ ಮಾಡಿದ್ರಾ ಇಲ್ಲ ಬ್ರದರ್ ರಾಧಿಕಾ ಸರ್? ಬ್ರದರ್ ಸುಗಂಧ ದ್ರವ್ಯ ಮತ್ತೆ ರಕ್ತಬೋಳ. ಸಿ ಅಂಡ್ ಡಿ. ಸಿ ಅಂಡ್ ಡಿ. ಗುಡ್ ಸಿಸ್ಟರ್. ನಿರ್ಮಲಾ ಸಿಸ್ಟರ್? ತೈಲ ಮತ್ತೆ ರಕ್ತಬೋಳ ಬ್ರದರ್. ತೈಲ ಮತ್ತೆ ರಕ್ತಬೋಳ. ಗುಡ್. ರಾಜು ಬ್ರದರ್? ಡಿ ರಕ್ತಬೋಳ ಬ್ರದರ್. ಪೂರ್ಣಿಮಾ ಸಿಸ್ಟರ್? ರಕ್ತಬೋಳ. ಬ್ರದರ್? ಸಿ ಅಂಡ್ ಡಿ ಬ್ರದರ್. ಓಕೆ. ಸುನಿಲ್, ಸುನಿಲ್ ಬ್ರದರ್? ರಕ್ತಬೋಳ ಬ್ರದರ್. ಸುಜಾತ ಸಿಸ್ಟರ್? ಬ್ರದರ್ ಸಿ ಮತ್ತು ಡಿ. ಬ್ರದರ್ ನಾನು ಸಿ ಮತ್ತು ಡಿ ಸಿಸ್ಟರ್ ಹೇಳಿ. ತೈಲ ಮತ್ತೆ ಇದು ಬ್ರದರ್ ರಕ್ತಬೋಳ. ಓಕೆ. ರೇಷ್ಮಾ ಸಿಸ್ಟರ್ ಹೇಳಿ. ಸುಗಂಧ ದ್ರವ್ಯ ರಕ್ತಬೋಳ. ಸಿ ಡಿ ಸಿಸ್ಟರ್ ಹೇಳಿ. ರೇಷ್ಮಾ ಸಿಸ್ಟರ್ ಹೇಳಿ. ಬ್ರದರ್ ಸಿ ಡಿ ರಕ್ತಬೋಳ. ಸಿ ಡಿ. ಸುಪ್ರೀತ್, ಸುಪ್ರೀತ್ ಬ್ರದರ್ ಹೇಳಿ. ರಕ್ತಬೋಳ.
ಗುಡ್ ಗುಡ್ ವೀರ್ ಬರ್ತ ಬ್ರದರ್ ರಕ್ತ ಬೋಳ ಬಂದಿದ್ದು ಹೊಸ ಒಡಮಡಿಕೆ ಯೇಸು ಸ್ವಾಮಿ ಕೊಟ್ಟಂತ ಕಾಣಿಕೆ ನನ್ ಪ್ರಕಾರ ಈಗ ಕೇಳ್ತಾ ಇರೋದ್ರಲ್ಲಿ ಜೇನು ಮತ್ತು ಸುಗಂಧ ತೈಲ. ವಾವ್ ಸೂಪರ್ ಸೂಪರ್ ಬ್ರದರ್. ಚಂದ್ರ ಬ್ರದರ್, ಚಂದ್ರ ಬ್ರದರ್ ಬಂದಿದ್ರಾ? ಓಕೆ ವೆಲ್ಕಮ್ ಚಂದ್ರ ಬ್ರದರ್, ಹೇಳಿ. ಸಿ ಅಂಡ್ ಡಿ ಬ್ರದರ್. ಗುಡ್ 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 ಬ್ರದರ್. ಬೇರೆ ಯಾರಾದ್ರೂ ಹೇಳ್ತೀರಾ ಉತ್ತರ? ಯಾರೋ ಆಗ್ಲೇ ಒಂದು ಉತ್ತರ ಕೊಟ್ರು ನನಗೆ, ಅದು ಫ್ಲಾಶ್ ಆಗಿ ಹಂಗೆ ಹೋಯ್ತು. ಎಲ್ಲಾನು ಒಂದ್ ರೂಪ. ಯಾರೋ ನಾನೇ ಬ್ರದರ್ ಹೇಳಿದ್ದು. ಹೌದು ಬಸವರಾಜ್ ಬ್ರದರ್ ಹೇಳಿದ್ದು. ಸರಿ, ಬೇರೆ ಯಾರು ಹೇಳ್ತೀರಾ ಉತ್ತರ? ನೋಡೋಣ ಯಾವ ಕಡೆಯಿಂದ ಬರುತ್ತೆ. ಎಲ್ಲ ಎರಡೆರಡು ಹೇಳ್ತಿರಲ್ಲ, ಯಾಕೆ ಮೂರ್ ಇರ್ಬಾರ್ದು? ಅಲ್ಲಿ ಮೆನ್ಷನ್ ಮಾಡ್ತಾರ ಬ್ರದರ್ ಬೇಕಾದ್ರೆ ನಾನು. ಸರಿ ಉತ್ತರ ನೋಡ್ಬಿಡೋಣ. ಉತ್ತರವನ್ನ ನೋಡೋಣ. ತೈಲ, ಜೇನು, ಸುಗಂಧ ದ್ರವ್ಯ, ರಕ್ತ ಬೋಳ, ಅಕ್ರೋಡು, ಬಾದಾಮಿ ತೆಗೆದುಕೊಂಡು ಹೇಳ್ಬಿಟ್ಟು ಯಾಕೆ ಬದಲಾಯಿಸಿದ್ರೆ ಸ್ಟ್ರಾಂಗ್ ಆಗಿರ್ಬೇಕಲ್ಲ ನೀವು. ಬದಲಾಯಿಸಿದ್ದ ಏನಕ್ಕಂತಾರ ಇಲ್ಲ ಇಲ್ಲಿ ಪಾಪ ಅಷ್ಟಾದ್ರೂ ಟ್ರೈ ಮಾಡಿದ್ರೆ ಆಫ್ ಮಾರ್ಕ್ಸ್ ಕೂಡ ಅಲ್ಲ ನನ್ ಮಾರ್ಕ್ಸ್ ಏನು ಮಾಡಲ್ಲ ಇಲ್ಲಿ ಸುಮ್ನೆ. ಓಕೆ ಗುಡ್ 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 ಬ್ರದರ್, ವೆರಿ ಗುಡ್. ಓಕೆ ನಾಲ್ಕು ಏನಾಗುತ್ತೆ ಅದಕ್ಕೆ ಆನ್ಸರ್. ಗುಡ್, ಫಸ್ಟ್ ನಂಬರ್ ಫೈವ್ ಹೋಗೋಣ. ಬೆಳ್ಳಿಯ ಪಾತ್ರೆ, ಸಿಲ್ವರ್ ಕಪ್, ಶನಿಯ ಪರೋಹನು, ಆಪ್ಷನ್ ಬಿ ಬೆನ್ಯಾಮಿನನು, ಆಪ್ಷನ್ ಸಿ ಯಾಕೋಬಾ, ಆಪ್ಷನ್ ಡಿ ಯಹೂದ. ಒಂದ್ ನಿಮಿಷ, ಒಂದ್ ನಿಮಿಷ, ಎಲ್ರೂ ಕೇಳ್ತೀನಿ, ಎಲ್ರು ಕೇಳ್ತೀನಿ, ಎಲ್ರು ಎಲ್ರು ಕೇಳ್ತೀನಿ. ಹಾಗೆ ಇರಿ, ಜೋಶ್ವ ಏನ್ ಜೋಶ್ವ ನಿಮ್ಗೆ ಆಪ್ಷನ್ ಕೊಡ್ತೀನಿ ಫಸ್ಟ್. ಜೋಶ್ವ ಬೆನ್ಯಾಮಿನ. ಓಕೆ ಸರಿ. ರಾಧಿಕಾ ಸ್ಟರ್, ಬ್ರದರ್ ಬಿ ಬೆನ್ಯಾಮಿನ್. ಹೆಸರೇನು ಈಗ ಯಾರು ಹೇಳ್ಬೇಕಂತೀರ ಅವ್ರ ಹೆಸರು ಮಾತ್ರ ಹೇಳಿ. ಈಗ ಹೇಳಿ ಯಾರು ಆನ್ ರೈಸ್ ಮಾಡಿಲ್ವೋ ಅವ್ರ ಹೆಸರು ಹೇಳಿ. ನನಗೆ ಕ್ವೆಶ್ಚನ್ ಗೊತ್ತಾರಲ್ಲ ಬರ್ತಾ ಇಲ್ವಾ? ಅದೇ ಬ್ರದರ್ ಈಗ ಹೋಗ್ಬಿಡುತ್ತೆ ಕ್ವೆಶ್ಚನ್ಸ್. ಅದು ನಿಮ್ಮನ್ನ ನೋಡಕ್ಕೆ ನಿಮ್ ಯಾರು ಆನ್ ರೈಸ್ ಮಾಡ್ತೀರಾ ಅಂತ ನೋಡ್ಬೇಕಾಗಿದೆ. ನೋಡ್ಕೊಳ್ಳಿ, ಬೆಳ್ಳಿಯ ಪಾತ್ರೆ, ಪರೋಹನು, ಬೆನ್ಯಾಮಿನನು, ಯಾಕೋಬ. ಮಿಕ್ಕಿದವ್ರು ಮ್ಯೂಟ್ಗೆ ಹೋಗ್ಬಿಡ್ರಿ ಆಲ್ಮೋಸ್ಟ್. ಯಾರು ಉತ್ತರ ಎಲ್ಲಿಸಿದ್ದಲ್ವೋ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಎಲ್ಲ ಕಡೆ. ಡಿಸ್ಟರ್ಬೆನ್ಸ್ ನಿಮ್ ವಾಯ್ಸ್ ಕೇಳ್ತಾ ಇರುತ್ತೆ, ಎಲ್ಲೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ ಫೋನ್ ರೈಸ್ ಮಾಡಿ ಉತ್ತರ ಹೇಳ್ಬೇಕಾದ್ರೆ ಆನ್ ಮಾಡ್ಕೊಳ್ಳಿ. ಎಲ್ಲ ಈಗ ಉತ್ತರ ನೋಡ್ಕೊಂಡ್ರಾ? ರಾಧಿಕಾ ಸ್ಟರ್, ಬ್ರದರ್ ಬಿ ಬೆನ್ಯಾಮಿನ್. ಹೇಳಿ ಬ್ರದರ್, ಕೇಳಿಸ್ತಾ? ಕೇಳಿಸ್ತಾ ಇದೆ ಸ್ಟರ್. ಹೇಳಿ ಸ್ಟರ್. ಬ್ರದರ್ ಬಿ ಬೆನ್ಯಾಮಿನ್ ಬ್ರದರ್, ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅದಕ್ಕೆ. ಓಕೆ ಓಕೆ, ಕೇಳಿಸ್ತಾ ಕೇಳಿಸ್ತು, ನಿಮ್ ವಾಯ್ಸ್ ಕೇಳಿಸ್ತು. ಗುಡ್ ಗುಡ್ ಗುಡ್. ಪೂರ್ಣಿಮಾ ಸ್ಟರ್ ಹೇಳಿ. ಬಸವರಾಜ್ ಬ್ರದರ್, ಬೆನ್ಯಾಮಿನ್ ಬ್ರದರ್. ಓಕೆ ಸುಪ್ರೀತ್, ಸುಪ್ರೀತ್ ಬ್ರದರ್. ಬೆನ್ಯಾಮಿನ್ ಬ್ರದರ್. ಬೆನ್ಯಾಮಿನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಪ್ಪ, ಎಷ್ಟು ಟಫ್ ಆಗಿ ಕೇಳಕ್ ಟ್ರೈ ಮಾಡಿದ್ರು ಉತ್ತರ ಹೇಳ್ಬಿಡ್ತಿರಲ್ಲ. ಸುನಿಲ್ ಕುಮಾರ್ ಬ್ರದರ್, ಬೆನ್ಯಾಮಿನ್ ಬ್ರದರ್. ಓಕೆ ರಾಜು ಬ್ರದರ್, ಬೆನ್ಯಾಮಿನ್ ಬ್ರದರ್. ಓಕೆ ವೀನಾ ಸ್ಟರ್, ಬೆನ್ಯಾಮಿನ್ ಬ್ರದರ್. ವೀರ್ ಬಟ್ ಬ್ರದರ್, ಬಿ ಬ್ರದರ್, ಬೆನ್ಯಾಮಿನ್. ಅನಿತಾ ಸ್ಟರ್, ಬೆನ್ಯಾಮಿನ್ ಬ್ರದರ್. ಲೀಲಿ ಸಿಸ್ಟರ್, ಗುಡ್ ಗುಡ್ ಗುಡ್. ಬೇರೆ ಯಾರಾದ್ರೂ ಇದ್ರಾ ಆನ್ ರೈಸ್ ಮಾಡ್ತಾರೆ ಅವರು?
Okay, anyway, answer nodbidana. Answer is Benjamin, correct answer. Benjamin. So right answer. So correct answer kodidra. Okay, so next question. Question number 6. 300 billion anya. 300 spices of silver. Option A, Don. Option B, Levi. Option C, Yehuda. Option D, Benjamin. ಆಪ್ಷನ್ ಎ ದಾನ್, ಆಪ್ಷನ್ ಬಿ ಲೇವಿ, ಆಪ್ಷನ್ ಸಿ ಯಹೂದಾ, ಆಪ್ಷನ್ ಡಿ ಬೆನ್ಯಾಮಿನ್. ನಾನು ಏನೋ ಸ್ವಲ್ಪ ಕಷ್ಟವಾಗಿ ಕೇಳಿದ್ರೆ ಏನೋ ಗೊತ್ತಿಲ್ಲ, ನೋಡೋಣ ನಿಮ್ಮ ಮಾರ್ಕ್ಸ್. ಯಹೂದಾ. ಒಂದು ನಿಮಿಷ ವೇಟ್ ಮಾಡಿ. ಬೆಳ್ಳಿ ನಾಣ್ಯ ಅಂತಲ್ಲ 300 ಅಣ್ಣ. ಓಕೆ. ಸೋ ಹ್ಯಾಂಡ್ ರೈಸ್ ಮಾಡಿದ್ರೆ ಅಲ್ಲ. ಓಕೆ ಗುಡ್. ಸುಪ್ರೀತ್ ಬ್ರದರ್ ಹೇಳಿ. ಡಿ ಬೆನ್ಯಾಮಿನ್ ರೂಪ. ಹೌದು ಬೆನ್ಯಾಮಿನ್. ರಾಜು ಬ್ರದರ್ ಹೇಳಿ. ರಾಜು ಬ್ರದರ್ ಬಸವರಾಜ್ ಬ್ರದರ್ ಪಟೇಲ್ ಬ್ರದರ್ ಎಲ್ಲಾರ್ಗೂ ಈಸಿಯಾಗಿ ಉತ್ತರ ಕೊಡಂಗೆ ಅವರೇ ಫಸ್ಟ್ ಹೇಳ್ಬಿಟ್ರು. ಅದಕ್ಕೆ ಇನ್ಮೇಲೆ ನಾನು ನೆಕ್ಸ್ಟ್ ಕ್ವೆಶ್ಚನ್ ಇಂದ ಕೇಳಿದ್ರೆ ಲಾಸ್ಟ್ ಇಂದ ಕೇಳ್ಕೊಂಡ್ ಬರ್ತೀನಿ. ಅನಿತಾ ಸಿಸ್ಟರ್ ಕಾರ್ತಿಕ್ ಬ್ರದರ್ ಸುಲಂಗ ಬೆನ್ಯಾಮಿನ್. ಓಕೆ ಓಕೆ ಓಕೆ. ನಾನು அந்த டைம்ல தமிழ்ல கேக்குறத டோட்டலா மறந்து போறேன். உங்கள்ட்ட உங்க பேர் பாக்கும்போது எனக்கு ஞாபகம் வந்து. இல்ல பரவாயில்லை பரவாயில்லை, எனக்கு கடை புரியும். இல்ல இந்த ரொம்ப பழைய வார்த்தை எல்லாம் கொஞ்சம் பழைய வார்த்தை இதெல்லாம் புரியுது. அப்படியே நான் ஒருவேளை நத்தன அப்படி கண்டினியூ பா கேட்டா கூட நீங்க என்ன பண்ணுங்க, உடனடியா எனக்கு சொல்லிட்டு பிரதர் கே தமிழ்ல கேளுங்க சொல்லிடுங்க. நான் மறந்துட்டேன். ஜோஷுவா. ஓகே ஜோஷுவா. பிரதர் பெனியாமின். ஓகே குட். எல்லப்பா பிரதர் இதுல லைன் இல்லையே பர்த்தால இவத்து குவிஸ் கே எனக்கு ஸ்பான்சர் மாத்தல ஓ மாத்தல தப்பு கொண்டிருக்க. ஹலோ. ஆ பிரதர் இதுடா. ஆ இதே பிரதர். ಓಕೆ ಓಕೆ. ಇಲ್ಲಿ ಆನ್ಸರ್ ಮಾಡ್ತಿರಲ್ಲ ಗೌರವ ಮಾಸ್ಟರ್ ಇದ್ದೀರಾ? ಓಕೆ. ನಾಗೇಶ್ವರ ಇದ್ದೀರಾ? ನಾಗೇಶ್ವರ್ ಕೇಳಿಸ್ತಾ ಇಲ್ವಾ? ಓ ಸರಿ 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 ಸರಿ. ವಿದ್ಯಾಷ್ಟು ಇದ್ದೀರಾ? ಒಂದ್ ನಿಮಿಷ ಎಲ್ಲ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರಿ. ಸಿಸ್ಟರ್ ಏನ್ ಹೇಳ್ತಾ ಇದ್ರೆ ಕೇಳಿಸ್ತಾ ಇಲ್ಲ. ಮ್ಯಾಗಿಸ್ಟರ್ ಹೇಳಿ. ಹಲೋ ಬೆನ್ಯಾಮಿನ್ ಹೇಳಿದ್ರ? ಓಕೆ ಓಕೆ ಸಿಸ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆನ್ಸರ್ ನೋಡೋಣ. ರೈಟ್. ಅವರೆಲ್ಲರಿಗೂ ಒಂದೊಂದು ಜೊತೆ ವಸ್ತ್ರಗಳನ್ನು ಬೆನ್ಯಾಮಿನಿಗೆ 300 ಬೆಳ್ಳಿಯ ನಾಣ್ಯಗಳನ್ನು 5 ಜೊತೆ ವಸ್ತುಗಳನ್ನು. ಹ್ಮ್, ಅನ್ಯಾಯ ಮಾಡ್ತಾರೆ ಇದು. ಯೋಸೆಫ್ ಮಾಡ್ತಾರ ಪಾಪ. ಅವ್ರಿಗೆಲ್ಲ ಒಂದೊಂದು ಕೊಟ್ಬಿಟ್ಟು ಇವ್ರಿಗೆ 300 ಕೊಡ್ತಾ ಇದಾರೆ. 300 ಬೆಳ್ಳಿ ನಾಣ್ಯ 5 ವಸ್ತ್ರ ಕೊಡ್ತಾರೆ. ಒಡ ಹುಟ್ಟಿದ್ರು ಒಂಥರ ಒಂಥರ ಸ್ಪೆಷಲ್ ಆಗಿ ಮಾಡ್ತಾರಲ್ವಾ. ಇನ್ನೊಂದು ವಿಷಯ ಏನಂದ್ರೆ ಬೆನ್ಯಾಮಿನ್ಗೆ ಪಾಪ ಗುಡ್ ಗುಡ್ ಅದು ಪಾಯಿಂಟ್. ಯಾಕಂದ್ರೆ ಅಮ್ಮ ಇಲ್ವಲ್ಲ, ಇನ್ ಜವಾಬ್ದಾರಿ ಇಲ್ಲ ಅಣ್ಣನ ಮೇಲೆ ಬೀಳುತ್ತ ಅಪ್ಪ ಮೇಲೆ. ಓಕೆ ಗುಡ್. ಆ ರೀತಿ ನೋಡಿದ್ರೆ ಅವನು ಒಂದು ಒಳ್ಳೆ ವಿಷಯ ಅದೇ ಸ್ಟಡಿ ಮಾಡಿ ಅದ್ ಒಳ್ಳೆ ಪಾಯಿಂಟ್ ಇದೆ. ಸೊ ಅದರಿಂದ ಸ್ಪೆಷಲ್ ಆಗಿ ಬೆನ್ಯಾಮಿನ್ಗೆ ಸ್ವಲ್ಪ ಸ್ಪೆಷಲ್ ಆಗಿ ಇನಿವೆ ಗುಡ್ ಪಾಯಿಂಟ್ಸ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮನಸೆ ಕ್ವಶನ್ ನಂಬರ್ 7. ಮನಸೆ ಲೇಯಲು ಅಸನತಲು ರಾಹಿಯಲೆಲು ಬಿಲ್ಹಾ. ಲೇಯಾ ರಾಹಿಲ್ ಅಚಿಲ್ ಬಿಲ್ಹಾ.
ವೇಟ್ ಮಾಡಿ ಎಲ್ಲರೂ ಕರಿತೀನಿ ಹೆಸರು ಕರಿತೀನಿ ರಾಹುಲ್ ಕರಿತೀನಿ ವೇಟ್ ಮಾಡಬೇಕು ನೀವು ದುಡುಕಿ ನಿಮ್ಮ ಆನ್ಸರ್ ಕೊಡೋದಕ್ಕೆ ವ್ಯಾಲ್ಯೂ ಇರಲ್ಲ ಸೊ ಅದರಿಂದ ಏನ್ ಮಾಡಿ ವೇಟ್ ಮಾಡಿ ನಾನು ಉತ್ತರ ಕೊಡ್ತೀನಿ ಉತ್ತರ ಕೇಳ್ತೀನಿ ಅವಾಗಲೇ ಯಾವಾಗ ನಿಮ್ಗೆ ವ್ಯಾಲ್ಯೂ ಬರುತ್ತೆ ಯಾಕಂದ್ರೆ ಎಲ್ರಿಗೂ ಅವಕಾಶ ಇರುತ್ತೆ ಎಲ್ರಿಗೂ ಆನ್ಸರ್ ಮಾಡ್ಕೊಡ್ಬೇಕಂತ ಇರುತ್ತೆ ನಿಮ್ ಕೇಳದೆ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಓಕೆ ಸೊ ಓದ್ಕೊಂಡಿದ್ರಾ ನಾನು ಈಗ ಸ್ಕ್ರೀನ್ ಕ್ಲೋಸ್ ಮಾಡ್ತೀನಿ ನೀವು ಸ್ಕ್ರೀನ್ ಬರ್ತಾ ಇದೀನಿ ಇಲ್ಲಿ ಸಿಸ್ಟರ್ ಹೇಳಿ ಸುನೀಲ್ ಕುಮಾರ್ ಬ್ರದರ್ ಪೂರ್ಣಿಮಾ ಸಿಸ್ಟರ್ ರಾಜು ಸಿಸ್ಟರ್ ಸಾರಿ ರಾಜು ಬ್ರದರ್ ಚಮಸ್ಕೊಳ್ಳಿ ರಾಜು ಬ್ರದರ್ ಬಿ ಅಸನತ್ ಬ್ರದರ್ ಓಕೆ ಸಿಸ್ಟರ್ ಸಿಸ್ಟರ್ ಇದ್ದೀರಾ ಓಕೆ ಒಳ್ಳೇದಾಯ್ತು ವಿಜಯ ಸಿಸ್ಟರ್ ಅಸನತ್ ಪೋಟಿಪರ್ ಮಗಳು ಅವಳೇ ತಾಯಿ ವೀನಾ ಸಿಸ್ಟರ್ ಅಸನತ್ ಅವಳ ಬ್ರದರ್ ಬಸರಾಜ್ ಬ್ರದರ್ ಅಸನತ್ ಬ್ರದರ್ ಯೂಸಫ್ ನ ಹೆಂಡತಿ ಓಕೆ ಸುಜಾತಾ ಸಿಸ್ಟರ್ ಸುಜಾತಾ ಸಿಸ್ಟರ್ ಏನ್ ಆನ್ಸರ್ ಹೇಳಿಲ್ಲ ಇವಾಗ ಹೇಳ್ತೀರಾ ತುಂಬಾ ಹೊತ್ತು ಆಯ್ತು ಸೆಕೆಂಡ್ ಬ್ರದರ್ ಎಲ್ಲದಕ್ಕೂ ಹೇಳಿದ್ದೀನಿ ಎರಡಕ್ಕೆ ಲಾಸ್ಟ್ ಹೇಳಿಲ್ಲ ನಾನು ಎಲ್ಲದಕ್ಕೂ ಕೇಳಿದ್ರು ನಿಮಗೆ ನೋಡಿ ನಾನೇ ಕೇಳಿದ್ರಿ ನೀವು ಗುಡ್ ಗುಡ್ ಸಿಸ್ಟರ್ ಗುಡ್ ಸಿಸ್ಟರ್ ಹೇಳಿ ಸಿಸ್ಟರ್ ಸೆಕೆಂಡ್ ಬ್ರದರ್ ಸೆಕೆಂಡ್ ಒನ್ ಸುಪ್ರೀತ್ ಬ್ರದರ್ ಗುಡ್ ಗುಡ್ ಸುಪ್ರೀತ್ ಬ್ರದರ್ ಇದು ಲಾಸ್ಟ್ ನಾಕ್ ಸರ್ ಕಾರ್ತಿಕ್ ಬ್ರದರ್ ಇರಕ್ಕಿಂಗಲಾ ಪುರಿಂಚಾ ಉಂಗಲುಕ್ಕೆ ಕೇಳ್ವಿ ராச்சல் அதுக்கப்புறம் வந்துட்டு பில்ஹா அந்த நாலு பேர் கொடுத்து நாலு பேர்ல அந்த மனசுங்கிற பேருக்கு எது பொருந்தும் சரி ஓகே நோ ப்ராப்ளம் சரி ಮಕ್ಕಳು ಹುಟ್ಟಿದ್ರು ನಾವು ಯಾಜಕನಾಗಿರುವ ಕೋಟಿಪರನ ಮಗಳಾದ ಅಸನತ್ತಲು ಮನಸ್ಸೇನೆ ಎಫ್ರಾಹಿಮನನ್ನು ಅವನಿಗೆ ಹೆತ್ತಲು ಸೊ ಏನಂತ ನೋಡಕ್ಕಾದ್ರೆ ಅಸನತ್ತಲು ಅಸನತ್ ಯಾರಂತ ನೋಡ್ಬೇಕಾದ್ರೆ ಯೋಸೆಪ್ಪನ ಹೆಂಡತಿ ಅಂದ್ರೆ ಇಲ್ಲಿ ಮನಸ್ಸಿಗೆ ಮನಸ್ಸೇ ಏನಪ್ಪಾ ಅಂದ್ರೆ ಅವ್ರ ತಾಯಿ ಅವರೊಬ್ಬರೇ ತಾಯಿ ಮಿಕ್ಕಿರೋರ್ ತಾಯಿ ಅಲ್ಲ ರೈಟ್ ಆನ್ಸರ್ ನೆಕ್ಸ್ಟ್ ಬೆತ್ಲೆಹೇಮ್ ನೋಡೋಣ ಈ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರ ಹೇಳ್ತೀರಾ ಅಂತ ನೋಡೋಣ ನಿಮ್ ಬೈಬಲ್ ಕರೆಕ್ಟ್ ಆಗಿ ಓದಿದ್ರಿಂದ ಕರೆಕ್ಟ್ ಆಗಿ ಹೇಳ್ಬಿಡ್ತೀರಾ ಬೆತ್ಲೆಹೇಮ್ ಎ ಲೇಯಾಲು ಬಿ ಅಸನತ್ಲು ಸಿ ರಾಹೇಲಲು ಡಿ ಬಿಲ್ಹಾ ಅದೇ ನೋಡಿ ಸೇಮ್ ಸೇಮ್ ಬಂದಿದೆ ಈಗ ಓಕೆ ಈಗ ನಾನು ಆಪ್ಷನ್ ಯಾರು ಕೊಡ್ತೀನಿ ಅಂದ್ರೆ ಫಸ್ಟ್ ಇದಕ್ಕೆ ಆಪ್ಷನ್ ಜೋಶುವಾ ಹೇಳಿ ಜೋಶುವಾ ರಾಹೇಲಳು ಬ್ರದರ್ ಓಕೆ ರಾಜು ಬ್ರದರ್ ಸುನೀಲ್ ಬ್ರದರ್
ರಾಹೇಲ್ ಹೇಳು ಬ್ರದರ್. ರಾಹೇಲ್ ಹೇಳು ಬ್ರದರ್ ಅಲ್ಲಿ ಸತ್ ಬಿಡ್ತಾಳ. ರಾಧಿಕಾ ರಾಧಿಕಾ ಸರ್ ಬ್ರದರ್ ಏ ರಾಹೇಲ್ ಹೇಳು. ವಿಜಯ ವಿಜಯ ಸರ್ ಏನಪ್ಪ ಇಷ್ಟು ಟಫ್ ಅಂತ ತಿಳ್ಕೊಂಡೆ ಇಲ್ಲ ಈಸಿ ಇಷ್ಟೊಂದು ಈಸಿ ಆನ್ಸರ್ ಕೊಡ್ತಾ ಇದ್ರ ವೀನಸ್ ಸರ್ ಬ್ರದರ್ ಗುಡ್ 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 ಓದಿದ್ರ ಅಂದ್ರೆ ಗುಡ್ ಸೂಪರ್ ಯಾರಾದ್ರೂ ಬೇರೆ ಯಾರಾದ್ರೂ ಬೇರೆ ಯಾರು ಕೇಳ್ದೆ ಬಿಟ್ಟಿದೀನಾ ಬಂದಾಗ ಕಾಣನ್ ದೇಶದಲ್ಲಿ ಎಫ್ರಾತ್ ಹೆಸರು ನನ್ನ ಬಳಿಯಲ್ಲಿ ಸಿಕ್ಕಲು ಅಲ್ಲಿ ಅಂದ್ರೆ ಬೆತ್ಲೆಹೆಮ್ ಎಂಬ ಎಫ್ರಾತ್ರ ಮಾರ್ಗದಲ್ಲಿ ಆಕೆಯನ್ನು ಹೂಣಿಟ್ಟ ಸೊ ಅಂದ್ರೆ ರಾಹೇಲ್ ನ ಹೂಣಿಡುವಂತ ಪ್ಲೇಸ್ ಏನಂದ್ರೆ ಬೆತ್ಲೆಹೆಮ್ ರಾಹೇಲ್ ಕರೆಕ್ಟ್ ಆನ್ಸರ್ ಗುಡ್ ಯಹೂದನು ಬಲ ಉಳ್ಳ ಕತ್ತೆ ದ್ರಾಕ್ಷಿ ಗಿಡ ಸಿಂಹದ ಮರಿ ರಾಜ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಸ್ಟಡಿ ಮಾಡಿ ಆನ್ಸರ್ ಸ್ಟಡಿ ಅನ್ನ ಆನ್ಸರ್ ಯಹೂದನು ಬಲವುಳ್ಳ ಕತ್ತೆ ದ್ರಾಕ್ಷಿ ಗಿಡ ಸಿಂಹದ ಮರಿ ರಾಜದಂಡ ಜೂದ ರಾ ಬೋನ್ಡ್ ಡೋಂಕಿ ಗ್ರೇಪ್ಸ್ ಲಯನ್ಸ್ ಕಬ್ ಸ್ಕಲ್ಪ್ಚರ್ ಓಕೆ ನಿಮಗೆ ಇಂಗ್ಲಿಷ್ ಏನೋ ಅಷ್ಟ ಆಗಿರಲ್ಲ ಓಕೆ ಎನಿವೆ ನೋಡೋಣ ಎಷ್ಟು ಜನ ಆನ್ಸರ್ ಕೊಡ್ತೀರ ಅಂದ್ಬಿಟ್ಟು ಹೇಳಿ ಜೋಶ್ವಾ ರಾಜದಂಡ ಗುಡ್ 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 ಸಿಂಹದ ಮರಿ ಬ್ರದರ್ ಸಿಂಹದ ಮರಿನಾ ಸರಿ ಸುನೀಲ್ ಕುಮಾರ್ ಬ್ರದರ್ ರಾಜದಂಡ ಬ್ರದರ್ ರಾಜದಂಡ ನೀವು ವಿಜಯ್ ಸರ್ ರಾಜದಂಡ ನಿರ್ಮಲಾ ಸ್ಟರ್ ರಾಜು ಬ್ರದರ್ ಸಿಂಹದ ಮರಿ ಮತ್ತು ರಾಜದಂಡ ಎರಡು ಒಂದೇ ಬ್ರದರ್ ಅದೆರಡಕ್ಕೂ ಒಂದೇ ಸಿಂಹದ ಮರಿ ಅಂತ ಬರಲ್ಲ ಸಿಂಹದ ಸರಿ ಡಿಸ್ಕಶನ್ ಮಾಡ್ಬಿಡಿ ಬಸವರಾಜ್ ಬ್ರದರ್ ಹೇಳಿ ರಾಜದಂಡ ಬ್ರದರ್ ಒಂದೇ ಆನ್ಸರ್ ಬ್ರದರ್ ಹೇಳಿ ಅದು ಒಬ್ರು ಹೇಳಿದ್ಮೇಲೆ ಸುಮ್ಮನೆ ಸೈಲೆಂಟ್ ಆಗಿ ಒಬ್ರು ಹೇಳೋದ ಕೇಳಿಸ್ಕೊಳ್ಳಿ ಡಿಸ್ಟರ್ಬೆನ್ಸ್ ಆಗ್ತಿದೆ ಫೋನ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಓಕೆ ಅನಿತಾ ಸ್ಟರ್ ರಾಜದಂಡ ಬ್ರದರ್ ಸುಜಾತ ಸಿಸ್ಟರ್ ಹಲೋ ಸಿಂಹದ ಮರಿ ಸುಪ್ರೀತ್ ಸುಪ್ರೀತ್ ಬ್ರದರ್ ಬ್ರದರ್ ರಾಜದಂಡ ಮತ್ತ ಸಿಂಹದ ಮರಿ ಅಂತಾನು ಬರುತ್ತೆ ಅದು ಇದು ಕೊಡ್ಬೇಕಾದ್ರೆ ಅದ್ ಎರಡು ಬರುತ್ತೆ ಅದ್ರ ಮರಿ ಅನ್ನಂತ ಸಿಂಹನ ಸಿಂಹದ ಮರಿ ಅದ್ ಸ್ವಲ್ಪ ಡೌಟ್ ಇದೆ ಬ್ರದರ್ ಯಾರ ಹೇಳ್ತಾರೆ ಇದು ಬಸವರಾಜ್ ಬ್ರದರ್ ಯಾರ ಹೇಳ್ತಾರೆ ಸಿಂಹ ಅಂತ ಹೇಳಿ ಯೇಸು ಸ್ವಾಮಿ ಕರೆಯೋದು ಯೋಧರ ಸಿಂಹ ಮುಂಚೆ ಮಾತಾಡಿದ್ದೀರಾ ಸುಪ್ರೀತ್ ಬ್ರದರ್ ಮಾತಾಡಿ ಸುಪ್ರೀತ್ ಬ್ರದರ್ ಗುಡ್ 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 ಬ್ರದರ್ ಇಲ್ಲಿ ಬ್ರದರ್ ನೋಡೋಣ ಪೂರ್ಣಿಮಾ ಸ್ಟರ್ ಸಿಂಹದ ಮರಿ ಬ್ರದರ್ ಓಕೆ ಯಾರದ ಯಾರನ್ನಾದ್ರೂ ಕೇಳ್ದೆ ಬಿಟ್ಟಿದೀನ ಸಿಂಹದ ಮರಿ ಬ್ರದರ್ ಗೌರಮ್ಮ ಗೌರಮ್ಮ ಸ್ಟರ್ ಸಿಸ್ಟರ್ ತುಂಬಾ ಖುಷಿ ಆಗ್ತಿದೆ ನೀವು ಮಾತಾಡಿದ ನಿಮಗೆ ಸಿಂಹದ ಮರಿಗೆ ಸಿಂಹ ತರ ಬಂದಿದ್ರ ನೀವು ಕೇಳಿಸ್ಕೊಂಡು ಸಿಂಹದ ಮರಿಗೆ ಸಿಂಹ ತರ ಬಂದ್ ಹೇಳಿದಿರಾ ರಿಯಲಿ ಎಲ್ರು ಆನ್ಸರ್ ಕೊಡ್ತಾ ಇದ್ದಾಗ ನಮ್ಗೊಂದು ಇದಾಗಲ್ಲ ಬಟ್ ಯಾರು ಯಾವಾಗ್ಲೂ ಮಾತಾಡ್ತಾ ಇದ್ರು ಅಂತೇಳಿ ಬಂದ್ರೆ ಆದ್ರೆ ಅಲ್ಲ ಸಿಂಹ ಬಂದಂಗೆ ಇರುತ್ತೆ ನಂಗೆ ಭಯ ಇಲ್ಲ ನಾನು ಎರಡು ಮಿಸ್ ಮಾಡ್ತಾ ಇದ್ದೆ ಬ್ರದರ್ ಅದ್ರಲ್ಲಿ ಸಿಂಹದ ಮರಿ ಸೈನ್ಯ ಅಂತ ಒಂದು ಜ್ಞಾಪಕ ಇತ್ತು ನಮ್ಗೆ
ಸರಿ ಆನ್ಸರ್ ನೋಡೋಣ. ಓಕೆ, ಯಾಕೆ ಬಲವಲ ಕತೆ ಇರ್ಬೋದು? ಪ್ರಾಯದ ಸಿಂಹದಂತಿದ್ದಾನೆ. ಪ್ರಾಯದ ಸಿಂಹ, ಸಿಂಹದ ಮರಿ ಅಲ್ಲ, ಪ್ರಾಯದ ಸಿಂಹ. ಇದು ಬಲವುಳ್ಳ ಕತ್ತೆ ಬಂದು ಇಸಾಕಾರನ್ಗೆ ಕೊಡುವಂತದ್ದು. ಹಂಗಾಗಿ ರಾಜದಂಡ, ರಾಜದಂಡ ಯಹೂದನ್ಗೆ ಪ್ರಾಯದ ಸಿಂಹದಂತಿದ್ದಾನೆ. ಜೆನೆಸಿಸ್ 49 ಚಾಪ್ಟರ್ 9 ವರ್ಸ್. ನಿಮ್ಮ ವರ್ಷನಲ್ಲಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಬೇಕಾದ್ರೆ ತಗೊಂಡು ಓದ್ಬಿಡಿ ಒಂದ್ಸರಿ. ಯಹೂದನ ಸಿಂಹದ ಮರಿಯಾಗಿದ್ದಾನೆ, ನನ್ನ ಮಗನೇ ಕೊಳ್ಳೆಯಿಂದ ಮೇಲಕ್ಕೆ ಬಂದು ಪ್ರಾಯದ ಸಿಂಹ ಅಂತ ಇದೆ ಬ್ರದರ್, ನಮ್ಮದ್ರಲ್ಲಿ ಇಲ್ಲ ಬ್ರದರ್, ಪ್ರಾಯದ ಅಂತಾನೆ ಇರೋದು, ಸಿಂಹದ ಮರಿ ಅಂತ ಇಲ್ಲ. ಇಲ್ಲ ಇಲ್ಲ ನಮ್ಮಲ್ಲಿ ಇಲ್ಲ. ಸೊ ನಮಗ್ ಮಾರ್ಕ್ಸ್ ಖಂಡಿತ ಕೊಡ್ಲೇಬೇಕು, ನಾನು ಕೊಡ್ಲೇ ನೀವ್ ಅಂತ ನನ್ ಬಿಡ ಗೊತ್ತಾಯ್ತು, ಕೊಟ್ಟೆ ಕೊಡ್ತೀನಿ. ರಾಜದಂಡನೆ ಅಂತ ಬರುತ್ತೆ, ರಾಜದಂಡ ಸಿಂಹದ ಮರಿ ಕರೆಕ್ಟ್ ಆನ್ಸರ್. ಬಟ್ ಕೆಲವೊಂದು ವರ್ಷದಲ್ಲಿ ಸಿಂಹದ ಮರಿ ಇಲ್ಲೋದಕ್ಕೋಸ್ಕರ ಎಲ್ಲ ರಾಜದಂಡ ಮಾತ್ರ ಹೇಳಿದ್ರು, ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು. ಇನ್ಯಾರು ಸಿಂಹದ ಮರಿ ಅಂತ ಹೇಳುದು ನಮ್ಮ ಬ್ರದರ್ ಇವರು ಸುಪ್ರೀತ್ ಬ್ರದರ್ ಅವಳ. ಸೊ ನಿಮ್ಗೆ ಬ್ರದರ್ ಫುಲ್ ಮಾರ್ಕ್ಸ್, ಗುಡ್. ಸೊ ಓದಿದ್ರಾಕ್ಚುಲಿ ವರ್ಷನ್ ಚೇಂಜ್ ಮಾಡ್ಬೇಕಾಯ್ತು, ನಿಮ್ ಕಡೆ ಕರೆಕ್ಟ್ ಇದೆ. ಯಾಕಂದ್ರೆ ನೀವು ಓದಿದ್ದು ಸಿಂಹದ ಪ್ರಾಯದ ಸಿಂಹ ಅಂತಿದೆ, ಇಲ್ಲಿ ಸಿಂಹದ ಮರಿ ಅಂತಿದ್ದಲ್ಲ. ಗೊತ್ತಾಯ್ತು ಓದಿಲ್ದೆ ಗೊತ್ತಾಗಿರ್ಬೇಕಾದ್ರೆ ಓದಿದ್ರೆ ಎಷ್ಟು ಗೊತ್ತಾಗಿರ್ಬೇಕು ನಿಮ್ಗೆ? ಅದು ಗ್ರೇಟ್ ಅಲ್ವಾ ನೋಡಿ, ಓದಿಲ್ದೇನೆ ನಿಮ್ಗೆ ಎಷ್ಟೊಂದು ಟ್ಯಾಲೆಂಟ್ಸ್ ಇದೆ, ಇದ್ರೆ ಓದ್ರೆ ನಿಮ್ಗೆ ಎಷ್ಟು ಇಂಟೆಲಿಜೆನ್ಸ್ ಇರ್ಬೋದು. ಸೊ ಅದರಿಂದ ದಯವಿಟ್ಟು ಓದಿ, ಓಕೆನಾ? ಲಾಸ್ಟ್ ಕ್ವಶನ್ ಹೋಗೋಣ. 110 ಎಸ್, 110 ವರ್ಷ ಪರೋಹಣ ಯೋಸೆಫನ ಯಾಕಬನು ಆನ್ಸರ್ ನ ಹೇಳಕ್ಕೆ ಹೋಗ್ಬೇಡಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಅದೊಂಥರ ಇದಾಗಿರಲ್ಲ, ಕ್ಯೂರಿಯಾಸಿಟಿ ಆಗಿರಲ್ಲ, ಹೇಳ್ಬಿಟ್ರಿ ಬಿಡಪ್ಪ ಅವ್ರೆ ಹೇಳ್ಬಿಟ್ರೆ ಅಂತಾರ ಬರುತ್ತೆ. ಅದಕ್ಕೆ ಏನ್ ಮಾಡಿ, ಗೊತ್ತಿದ್ರು ವೇಟ್ ಮಾಡಿ, ನಿಮ್ ಹೆಸರು ಕರೆದಾಗ ನೀವ್ ಹೇಳ್ದಾಗ ಅದೊಂದ್ ಬ್ಯೂಟಿ ಇದೆ, ಅಲ್ಲೊಂದು ಒಂದು ಒಳ್ಳೆತನ ಇದೆ. ಕರೆದು ನೀವ್ ಹೇಳ್ದಾಗ ಅದೊಂದು ಒಳ್ಳೆತನ ಇರುತ್ತೆ, ಚೆನ್ನಾಗಿರುತ್ತೆ. ಎಲ್ರು ಅದೇ ಹೇಳ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಅದು ಅದನ್ನ ಅವಾಯ್ಡ್ ಮಾಡಿ. ಓಕೆನಾ? ಫೈನಲ್ ಕ್ವೆಶ್ಚನ್ಸ್, ಉತ್ತರ ನೋಡೋಣ. ಉತ್ತರ ನೋಡಕ್ಕೆ ರಾಧಿಕಾ ಸ್ಟ್ರೇಲಿ ಯೋಸೆಫ್ ಅನ್ನು. ಗುಡ್. ಸುಜಾತ ಸ್ಟರ್ ಯೋಸೆಫ್. ಪೂರ್ಣಿಮಾ ಸ್ಟರ್ ಯೋಸೆಫ್. ಪೂರ್ಣಿಮಾ ಸ್ಟರ್ ಯೋಸೆಫ್ ಅಂತಿದ್ರಲ್ಲ, ಈ 110 ಪೂರ್ಣಿಮಾ ಸ್ಟರ್ ಮಾತ್ರ ಇಲ್ಲಿ ಬ್ರದರ್ ಡಿಸ್ಟರ್ಬೆನ್ಸ್ ಕೇಳಿಸ್ತಾನೆ ಇಲ್ಲ ಬ್ರದರ್, ಡಿಸ್ಟರ್ಬೆನ್ಸ್. ಎಲ್ಲ ಮ್ಯೂಟ್ ಮಾಡಿ, ಎಲ್ಲ ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ. ನಿಮ್ ಆನ್ಸರ್ ಇಲ್ಲದೆ ಇದ್ದಾಗ ಮ್ಯೂಟ್ ಮಾಡ್ತೀವಿ. ಪೂರ್ಣಿಮಾ ಸ್ಟ್ರೇಲಿ, ಈ 110 ಯೋಸೆಫ್ ಏನ್ ಸಂಬಂಧ? ಅವ್ರು ಸ್ಕಿಪ್ ಆಗಿದೆ, ಬರ್ತಾರ 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 ಬಂದ್ರ ತಗೊಳ್ಳಿ ಎಲ್ಲೋದ್ರು ಬ್ರದರ್ ಇರೋದಿಷ್ಟ
ಪ್ರಶ್ನೆ ಕೇಳೋರ್ಗಿಂತ ಉತ್ತರ ಕೊಡೋರೆ ಬಹಳ ಫಾಸ್ಟ್ ಆಗವ್ರೆ. ಅದೇ ಬ್ರದರ್, ಅದು ಅದು ನಿಜ ಬ್ರದರ್. ಅದೇ ಹೇಳ್ತಾ ಇರೋದು ಬ್ರದರ್, ಉತ್ತರ ನಾವು ಸಾಕೋತಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತದೆ. ಫಾಸ್ಟ್ ಅಲ್ಲ ನಮ್ಗ ಹಾಗೆ ಇರ್ಬೇಕು, ಫಾಸ್ಟ್ ಆಗಿರ್ಬೇಕು, ಕರೆಕ್ಟ್ ಕರೆಕ್ಟ್ ಆಗಿರ್ಬೇಕು. ಬಟ್ ಪ್ರಶ್ನೆನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡೋದ್ರಿಂದ ನಿಮ್ಗೆ ಬೆನಿಫಿಟ್. ಓಕೆ, ಸೊ ಬಸವರಾಜ್ ಬ್ರದರ್ ಆಗಿದ್ಯಾ? ಬಸವರಾಜ್ ಬ್ರದರ್ ಯೋಸಫ್ ಬ್ರದರ್. ಓಕೆ ಸುನಿಲ್ ಬ್ರದರ್ ಜೀವಿತ ಕಾಲ ಅದು ಬ್ರದರ್ ಯೋಸಫ್. ರಾಜು ಬ್ರದರ್ ನುರಾಜ್. ಓಕೆ ಸುಪ್ರೀತ್ ಬ್ರದರ್ ಬ್ರದರ್ ಯೋಸಫ್ ಬ್ರದರ್ ಬ್ರದರ್ ನನ್ ಕೇಳಿ ರೇಷ್ಮಾ ಸ್ಟೇಲಿ ಸಿಸ್ಟರ್ 110 ವರ್ಷ ಬದುಕ್ತಾನ್ರಿ ಯೋಸೇಪ. ನೂರ ಹತ್ತು ವರ್ಷ ಯೋಸೇಪ. ಆಮೇಲೆ ಆಮೇಲೆ ಏನಾಗ್ತಾರೆ? ಅಲ್ಲೇ ಐಗುಪ್ತ ದೇಶದಲ್ಲಿ ತೀರ್ಕೋತಾರ್ರಿ. ಮೀನಾ ಸ್ಟೇಲಿ ಯೋಸೇಫ್ ಬ್ರದರ್. ಜಯ ಸ್ಟೇಲಿ ಮು ಬ್ರದರ್ ಯೋಸೇಫ್ 110 ವರ್ಷ ಅವರದು. ಕಾರ್ತಿಕ್ ಬ್ರದರ್ புரிஞ்சுங்களா உங்களுக்கு? சேம் பிரதர். புரிஞ்சுச்சு பிரதர். சேம் யோசேப் பிரதர். யோசேப் ஓகே. வில் வால்டர் அவர் 100 மாஸ்டர் மாஸ்டர் யாரோ மாஸ்டர் வந்திரா லைனல்ல இப்ப தூரம் படல. பிரதர் நான் இருக்கேன் ஜெஷ்வா. ஆ எல் ஜெஷ்வா. பிரதர் யோசேப். வா குட் குட் ஜெஷ்வா. थैंक यू பிரதர். எக்ஸலென்ட் ஜெஷ்வா. மாஸ்டர் நீங்க உமா மாதேயா அந்த இதெல்லாம் யாரதோ ஹேண்ட் ரைஸ் மாதிரிரா. ಯಾರ ನಂಬರ್ ಅದು? ಉಮಾ ಮಾದಯ್ಯ ಅಂತ ಆನ್ರೈಸ್ ಮಾಡಿದ್ರಲ್ಲ ಯಾರು? ಸರಿ ಇರ್ಲಿ. ನಿರ್ಮಲಾ ಸಿಸ್ಟರ್ ಯೋಸೇಫ್ ಅನ್ನೇ ಬ್ರದರ್, 110 ವರ್ಷ ಬದುಕ್ತಾನೆ. ಬೇರೆ ಯಾರಾದ್ರೂ ಹೇಳ್ತೀರಾ ಆನ್ಸರ್ ಇದಕ್ಕೆ? ಸರಿ ನೋಡೋಣ. ಈಗ ಫೈನಲ್ ಅಲ್ಲಿ ನಾನು ಕೇಳೋರು ಮಾತ್ರ ಆನ್ಸರ್ ಹೇಳಿ ನೋಡೋಣ. ಎಲ್ಲಪ್ಪ ಬ್ರದರ್ ಹೇಳಿ. ಇಲ್ಲ ಸುರಕ್ಷಾ ರಾವ್ ಅಂತಿದಿಲ್ಲ ಯಾರು? ನಾನು ಇಲ್ಲಿ ಹೆಸರು ನೋಡಿ ಕೇಳ್ಬೇಕಾಗುತ್ತೆ, ಅದು ಯಾರಂತ ಗೊತ್ತಾಗಲ್ಲ. ನಿಮ್ದೆಲ್ಲ ಆಗಿದೆಯಲ್ಲ, ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದ್ರ. ಓಕೆ ಗೌರವ ಮಾಸ್ಟರ್ ಹೇಳಿ ಈಗ. ಯೋಸೇಫ್ ಬ್ರದರ್. ವಾವ್. ಅದೇ ಮ್ಯಾಗಿಸ್ಟರ್ ಹೇಳಿ. ಆಲ್ಮೋಸ್ಟ್ ಎಲ್ರು ಹೇಳಿದಿರಾ. ಸರಿ ಆನ್ಸರ್ ನೋಡೋಣ. ಈಗ ಆನ್ಸರ್ ಈಗ ಏನಿದೆ ಅಂದ್ರೆ, ಹೀಗೆ ಯೋಸೇಫನು ತನ್ನ ತಂದೆಯ ಮನೆಯವರು ಸಹಿತವಾಗಿ ಯುಗದಲ್ಲಿ ವಾಸ ಮಾಡಿದನು. ಯೋಸೇಫ್ 110 ವರ್ಷ ಬದುಕಿದನು. ಓಕೆ ಗುಡ್ ರೈಟ್ ಆನ್ಸರ್. ಆಲ್ಮೋಸ್ಟ್ ಎಲ್ರು ಸರಿಯಾದ ಒಂದು ಉತ್ತರವನ್ನ ಕೊಟ್ಟಿದ್ರಾ. ಗುಡ್, ಬೈಬಲ್ ತುಂಬಾ ಚೆನ್ನಾಗಿ ಓದಿದ್ರಾ. ನಾನೇನೇ ಟಫ್ ಆಗಿ ಕೇಳ್ಬೇಕಂತ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ನಿಮ್ಮ ಹತ್ರ. ಸೊ ಎಲ್ರು ಏನ್ ಮಾಡಿದ್ರಾ ಅದನ್ನ ಓದಿ ಆನ್ಸರ್ ಕೊಡ್ತಾ ಇದ್ದಾರೆ. ತುಂಬಾ ನನಗೆ ತುಂಬಾ ಇಂಟ್ರೆಸ್ಟ್ ಆಗ್ತಿದೆ. ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವ ರೀತಿ ಪ್ರಶ್ನೆ ಪ್ರಿಪೇರ್ ಮಾಡೋದಂತಾನೆ ನನಗೆ ತುಂಬಾ ಒಂದು ಇಲ್ಲ ಬ್ರದರ್. ಪ್ರಶ್ನೆಗಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀರಾ ಬ್ರದರ್ ನೀವು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ. ಹೌದ್ರಾ? ಬ್ರದರ್ ಒಂದೇ ತರ ಇದ್ರೆ ನಿಮ್ಗೆ ಆನ್ಸರ್ಸ್ ಒಂದೇ ಕ್ವೆಶ್ಚನ್ಸ್ ಚೆನ್ನಾಗಿದೆ. ಒಂದೇ ತರ ಇದ್ರೆ ನಿಮ್ಗೆ ಇದಾಗ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಥಿಂಕ್ ಮಾಡ್ತೀನಿ. ಈ ತರ ಮಾಡಿದ್ರೆ ಆ ತರ ಮಾಡಿದ್ರೆ ಅನ್ಕೂಲವಾಗಿತ್ತು. ನಿಮ್ಗೆ ಅನುಕೂಲವಾಗಿದ್ದು ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಅಂತ ನಾನು ಎನ್ಕರೇಜ್ ಆಗ್ತೀನಿ. ನಮ್ಗೆ ಎನ್ಕರೇಜ್ ಆಗುತ್ತೆ ಇನ್ನ ಅದನ್ನ ಮಾಡಕ್ಕೆ ಆಯ್ತಾ. ಓಕೆ ಓಕೆ. ಮೋಸ್ಟ್ಲಿ ಇನ್ನೇನು ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಮನ್ನೆಲ್ಲ ನಿಮ್ಮನ್ನ ಎಷ್ಟು ಜನ ಮುಖಾಮುಖಿಯಾಗಿ ನೋಡ್ತಿರೋ ಗೊತ್ತಿಲ್ಲ. ನೋಡೋಂತ ಅವಕಾಶ ಸಿಗುತ್ತೆ. ಆ ಸಂತೋಷಕ್ಕೋಸ್ಕರ ಕಾಯ್ತಾ ಇದೀವಿ. ನೋಡೋಣ ದೇವ್ರು ಸಿಕ್ತವಾದ್ರೆ ಏನಿವೆ. ಓಕೆ ಹೀಗ. ಸೊ ಈ ಒಂದು 10 ಕ್ವಶನ್ ಮುಗಿದಿದೆ. ಸೊ ಯಾರು 10ಗೆ 10 ಮಾರ್ಕ್ಸ್ ತಗೊಂಡಿದ್ರ? ನಿರ್ಮಲಾ. ಫಸ್ಟ್ ನಿರ್ಮಲ ಸಿಸ್ಟರ್ಗೆ ಒಂದು ಕ್ಲಾಪ್ ಕೊಡಿ. ಎಲ್ರೂ ಕ್ಲಾಪ್ ಕೊಡಿ ಜೋರಾಗಿ. ಒಂದು ಕ್ಲಾಪ್. ಇಂದಿರಾ ಸಿಸ್ಟರ್ ವೆರಿ ಗುಡ್ ಸಿಸ್ಟರ್. ನೆಕ್ಸ್ಟ್ ಔಟ್ ಆಫ್ 10 ಯಾರು? ವಿಜಯ. ನಾನು ವಿಜಯ ಸಿಸ್ಟರ್. ವಿಜಯ ಸಿಸ್ಟರ್ಗೆ ಎಲ್ರೂ ಒಂದು ಕ್ಲಾಪ್ ಕೊಡಿ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ತ್ರೀ ಔಟ್ ಆಫ್ 10. ಒನ್ ಚಾಕ್ಲೇಟ್.
ಅಯ್ಯೋ ಬಸವರಾಜ್ ಬ್ರದರ್ ಹತ್ರ ಸಿಕ್ಕಾಕೋ ಬರ್ತಪ್ಪ ಬಿರಿಯಾನಿ ಕೇಳ್ಬಿಡ್ತಾರೆ ಅವರು ಬಸವರಾಜ್ ಮಾಡ್ತಾರೆ ಬಿರಿಯಾನಿ ಕೇಳದ್ನ ನೀವ್ ಒಂದ್ಸರಿ ಕೊಡ್ಸಿದ್ರೆ ನೆಕ್ಸ್ಟ್ ಕೇಳಲ್ಲ ಅವ್ರ ಕಂಟಿನ್ಯೂ ಕೇಳ್ತಾ ಇದಾರೆ ಅಂತ ಏನರ್ಥ ನೀವ್ ಕೊಡ್ಸ್ಲಿಲ್ಲ ಅಂತ ಅರ್ಥ ಬ್ರದರ್ ಎಷ್ಟ್ ಕ್ವಶನ್ ಕೇಳಿದ್ರಿ ಬ್ರದರ್ ನಾನು ಬ್ರದರ್ ಬ್ರದರ ಬ್ರದರ್ ನಾನು ರಾಜು ಬ್ರದರ್ ದಾವಣಗೆರೆ ರಾಜು ಬ್ರದರ್ ವಾವ್ ಸೂಪರ್ ಬ್ರದರ್ ರಾಜು ಬ್ರದರ್ ಫ್ಯಾಮಿಲಿ ಮಕ್ಕಳೆಲ್ಲ ಸೇರಿ 9 ಬಂದಿದೆ ಬ್ರದರ್ ವಾವ್ ರಾಜು ಅಂತ ಬಂದಿದ್ರು ರಾಜು ಫ್ಯಾಮಿಲಿ ಕಂಗ್ರಾಚುಲೇಷನ್ ರಾಜು ಫ್ಯಾಮಿಲಿ ಹಂಗೆ ವೇಟ್ ಮಾಡಿ ಹಂಗೆ ವೇಟ್ ಮಾಡಿ ನಮ್ಮ ರಾಜು ಬ್ರದರ್ ಅನ್ನ ಫ್ಯಾಮಿಲಿಗೆ ನಮ್ಮೆಲ್ಲ ಒಂದು ಚಪ್ಪಾಳೆ ಗುಡ್ 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 ಕಂಗ್ರಾಚು ಸೂಪರ್ ಬ್ರದರ್ ನಿಮಗೆ ಫ್ಯಾಮಿಲಿಯ ಕೆಲಸ ಮಾಡಿದ್ರೆ ಫ್ಯಾಮಿಲಿಯ ಅಂತ ಹಂಗೆ ಮುಂದುವರಿರಿ ನೆಕ್ಸ್ಟ್ ಯಾರು ತಗೊಂಡಿದ್ರಾ 10 out of 10 ಎಲ್ಲ ಮೀಟ್ ಹೋಗಿ ಅವ್ರು ಯಾರು 10 out of 10 ಇಲ್ಲ ನೆಕ್ಸ್ಟ್ ಮಂತ್ 8 ಇರ್ಬೋದು 9 ಇರ್ಬೋದು ಅವ್ರು ಹೇಳಿ ಓಕೆ ನಿಮ್ಮ ನಿಮ್ಮ ಮಾರ್ಕ್ಸ್ ಏನ್ ಮಾಡ್ತೀರಂದ್ರೆ ನೀವು ವಾಟ್ಸಪ್ ಅಲ್ಲಿ ಯಾರಲ್ಲಿ ಯಾರೆಲ್ಲ ಏನ್ ಮಾರ್ಕ್ಸ್ ತಗೊಂಡಿದ್ರು ನಿಮ್ಗಾದ್ರೆ ನೀವು 10 ಅವತ್ತ ತಗೊಂಡಿದ್ರೆ ಏನ್ ಮಾಡಿ ನನಗೆ ಬೇಕಾದ ನನ್ನ ನಂಬರ್ ಇದ್ರೆ ಪರ್ಸನಲ್ ಆಗಿ ಏನ್ ಮಾಡಿ ಶೇರ್ ಮಾಡಿ ನನಗೆ ಅನುಕೂಲ ಆಗುತ್ತೆ ಸೊ ಎಷ್ಟು ಮಾರ್ಕ್ಸ್ ತಗೊಂಡಿದ್ರು ನೀವು ಶೇರ್ ಮಾಡ್ಬೇಕಂತ ಮನಸಿದ್ರೆ ಬರೀ ಇಷ್ಟು ತಗೊಂಡಿದ್ದೀನಿ ಅಂತ ಶೇರ್ ಮಾಡಿ ಓಕೆನಾ ಕೇಳಿಸ್ರಿಲ್ಲ ನನ್ನ ಹೆಸರೇ ರಾಧಿಕಾ 10 ನೀವು ನನ್ನ ಹೆಸರೇ ಕರೆಯಲ್ಲ ವಾವ್ ಸಿಸ್ಟರ್ ಸಿಸ್ಟರ್ ಐ ಆಮ್ ವೆರಿ ವೆರಿ ಸಾರಿ ಸಿಸ್ಟರ್ ರಿಯಲಿ ಸಾರಿ ಸಿಸ್ಟರ್ ನಮ್ಮ ರಾಧಿಕಾ ಸಿಸ್ಟರ್ ಗೆ ಒಂದು ಜೋರಾಗಿ ಒಂದು ಚಪ್ಪಳೆ ಏನೋ ಕೊಡೋಣ ಯಾರು ಬರ್ತೀರ ಅಂತ ಕಾಯ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ನಾನ್ ಓದಿ ಕಿಸ್ಕಿರೋ ದೊಡ್ಡ ವಿಷಯ ಅಲ್ಲ ನೀವು ಓದಿ ಆನ್ಸರ್ ಮಾಡಿರ್ತೀರಲ್ವಾ ಆ 10 ಪ್ರಶ್ನೆಗೆ 10 ಕೊಡ್ಬೇಕಂತ ಒಂದು ಮೈಂಡ್ ಇರುತ್ತೆ ನೋಡಿ ಒಂದು ನೆಕ್ಸ್ಟ್ ಒಂದೇ ಒಂದ್ ಕಡಿಮೆ ಆದ್ರೂ ತೃಪ್ತಿರಲ್ಲ ನನ್ಗೆ ಚೆ ಒಂದು ಹೋಯ್ತಲ್ಲ ಅನ್ಬಿಟ್ಟು 10 ತೆಗಿಲೇಬೇಕು ಅಂತ ಮನ್ಸಿರುತ್ತೆ ನೋಡಿ ಅಂದ್ರೆ ಅಷ್ಟು ಇದರಿಂದ ಬೈಬಲ್ನ ಓದ್ಬೇಕಂತ ಮನ್ಸಿರುತ್ತೆ ಇಲ್ಲಿ ನಾವೆಲ್ಲರೂ ಕಡೆಯಿಂದ ಹೇಳ್ಸ್ಕೊಂಡು ಚಪ್ಪಳೆ ತಟ್ಟ ದೊಡ್ಡ ವಿಷಯ ಅಲ್ಲ ಬಟ್ ನಿಮ್ ಮನಸ್ಸಿಗೆ ಒಂದ್ ಪ್ರಶ್ನೆ ಬರುತ್ತೆ ಪರವಾಗಿಲ್ಲಪ್ಪ ಇವತ್ ನಾನು 10 ತಗೊಂಡೆ ದೇವ್ರೆ ತುಂಬಾ ಥ್ಯಾಂಕ್ಸ್ ಅಂತ ಭಾವನೆ ಬರುತ್ತೆ ನೋಡಿ ಅದು ತುಂಬಾ ದೊಡ್ಡದು ಅದು ದೊಡ್ಡ ಒಂದು ಸಂತೋಷ ಅದು ಯಾಕಂದ್ರೆ ದೇವ್ರ ಮಕ್ಕಳು ನಾವ್ ಯಾವ್ದ್ರಲ್ಲಿ ಹೆಮ್ಮೆ ಪಡ್ತೀವೋ ಯಾವ್ದ್ರಲ್ಲಿ ಸಂತೋಷ ಪಡ್ತೀವೋ ಇಲ್ವೋ ದೇವ್ರ ವಿಷಯದಲ್ಲಿ ಮಾತ್ರ ಸಂತೋಷ ಪಡ್ಬೇಕು ದೇವ್ರಲ್ಲಿ ಬೆಳಿತಾ ಇದೀವನಂತ ಒಂದ್ ಸಂತೋಷ ತುಂಬಾ ನಮಗಿರ್ಬೇಕು ಆಮೇಲೆ ವಿಷಯದಲ್ಲಿ ಆತರ ಒಂದು ನಮ್ಮ ಒಂದು ಕಿಸ್ ಮುಗಿದ ತಕ್ಷಣ ಒಂದು 10 ತಗೊಂಡಿದ್ದೀನಪ್ಪ ಇವತ್ತು ಅನ್ನೋದು ತುಂಬಾ ದೊಡ್ಡ ವಿಷಯ ರಿಯಲಿ ಐ ಅಪ್ರಿಷಿಯೇಟ್ ಯೂಸ್ ಎಲ್ರು ಇದ್ ಮಾಡ್ತಾ ಇದೀನಿ ಖಂಡಿತವಾಗ್ಲು ಸೊ ಇನ್ನ ಚೆನ್ನಾಗಿ ಓದಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಿಜ್ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ ಎಕ್ಸೋಡಸ್ ಫಸ್ಟ್ ಚಾಪ್ಟರ್ ಟು 10th ಚಾಪ್ಟರ್ ಸೊ ವಿಮೋಚನಾ ಕಾಂಡ 1st ಅಧ್ಯಾಯದಿಂದ 10th ಅಧ್ಯಾಯದವರೆಗೆ ಸೊ ಓದ್ಕೊಂಬನ್ನಿ ಸೊ ಮುಂದಿನ ಒಂದು ಕ್ವಿಜ್ನ ನಾವೇನ್ ಮಾಡೋಣ ಕಂಟಿನ್ಯೂ ಮಾಡೋಣ ಸೊ ನಮ್ಮ ರಾಜು ಬ್ರದರ್ ಅವರೊಂದು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಇವತ್ತು ಅವರು ಇದ್ರಲ್ಲಿ ಪಾಲ್ಗೊಳ್ಳಕ್ಕೆ ಆಗ್ಲಿಲ್ಲ ಇದ್ರೂ ದೇವ್ರು ನಮಗೆ ನಡ್ಸ್ಕೊಟ್ಟಿದ್ದಾರೆ ನಿಮ್ಮೆಲ್ರಿಗೂ ಮತ್ತೊಂದ್ ಬರ್ತೀನಿ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಸೊ ಗಾಡ್ ಬ್ಲೆಸ್ ಯು ಆಲ್ ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ನಿಮ್ಮ ಒಂದು ಉತ್ಸಾಹನೇ ಎಲ್ಲ ಬ್ರದರ್ ನಮಸ್ತೆ ಥ್ಯಾಂಕ್ಸ್ ಲಾಟ್ ನಾನು ಕೆಲಸ ಮಾಡ್ತಾ ಇದೀನಿ ಅಷ್ಟೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ ಬ್ರದರ್ ರಾಜು ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಎಸ್ ಬ್ರದರ್ ಬ್ರದರ್ ನೆಕ್ಸ್ಟ್ ವೀಕ್ ಇದೆಯಾ ಕ್ವಿಜ್ ನೆಕ್ಸ್ಟ್ ವೀಕ್ ಇದೆಯಾ ಇಲ್ಲ ನೆಕ್ಸ್ಟ್ ವೀಕ್ ಸಿಸ್ಟರ್ ನಾನು ಕನ್ಫರ್ಮ್ ಮಾಡ್ತೀನಿ ಇನ್ನ ಕನ್ಫರ್ಮ್ ಆಗಿಲ್ಲ ಬಟ್ ಅಸಲು ಓದೋ ಪ್ರಕಾರ ಓದಿ ಇವತ್ತು ನೆಕ್ಸ್ಟ್ ವೀಕ್ ಇಲ್ಲದೆ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಆಗ್ಬೋದು ನೋಡೋಣ ಓಕೆ 10th ಚಾಪ್ಟರ್ ಮೈಂಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಏನೋ ಕ್ವಿಜ್ ಪ್ರೋಗ್ರಾಮ್ ಅಂದ್ರೆ ಎಕ್ಸೋಡಸ್ ಫಸ್ಟ್ ಚಾಪ್ಟರ್ ಇಂದ 10th ಚಾಪ್ಟರ್ ಓಕೆ ಓಕೆ ಸರಿ ರಾಜು ಬ್ರದರ್ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿ ಓಕೆ ಪ್ರಾರ್ಥಿಸೋಣ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯಹೋವ ದೇವರೇ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ ತಂದೆಯಾದ ದೇವರೇ ನೀವು ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಬಲಪಡಿಸ್ತಾ ಇದೆಯಾ ಸ್ವಾಮಿ ಅದಕ್ಕಾಗಿ ಸ್ತೋತ್ರಪ್ಪ ತಂದೆಯೇ ತಂದೆಯಾದ ದೇವರೇ ವಾಕ್ಯವನ್ನ ಸ್ವಾಮಿ ಬ್ರದರ್ ಮೂಲಕ ನಮಗೆ ತಿಳಿಸಿದ್ಯಪ್ಪ ಅದಕ್ಕಾಗಿ ಸ್ತೋತ್ರ
ಕೇಳುವವರು ನಮ್ಮೆಲ್ಲರನ್ನ ಆಶೀರ್ವದಿಸ್ತಾ ಇದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ತಂದೆಯಾದ ದೇವರೇ. ತಂದೆಯೇ, ಈ ಸಮಯದಲ್ಲಿ ಯಾವ ಅಡಚಣೆ ಇಲ್ಲದೆ, ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲದೆ ಈ ಒಂದು ಕೂಟವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ತಂದೆಯಾದ ದೇವರೇ, ಸ್ತೋತ್ರ. ಅಪ್ಪ ತಂದೆ, ಈ ವಾಕ್ಯಗಳನ್ನ ಕೇಳಿ ಸ್ವಾಮಿ ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡು ಸ್ವಾಮಿ ಅದು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ಇನ್ನೂ ನಿಮ್ಮ ವಾಕ್ಯದಲ್ಲಿ ಹೆಚ್ಚೆಚ್ಚಾಗಿ ಬೆಳಿಬೇಕಂತಂದು ಹೇಳಿ ಸ್ವಾಮಿ ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಾನು ಮನೆಗೆ ಹೋಗಿ ಪ್ರೋಗ್ರಾಮ್ ಮಾಡಕ್ಕೆ ಬರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಸಿಗ್ಲಾಕೊಂಡೆ. ಓಕೆ, 8 ಗಂಟೆಗೆ ಮನೆಗೆ ರೀಚ್ ಮಾಡಕ್ ಆಗಿಲ್ಲ ಅನ್ಬಿಟ್ಟು. ಸೊ ಎಲ್ಲೋ ಒಂದ್ ಕಡೆ ಒಂದು ಒಂದು ಪ್ಲೇಸ್ ಇತ್ತು, ಆ ಪ್ಲೇಸ್ ಅಲ್ಲಿ ಓಕೆ ಅಂತ ನೋಡಿ ಈ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಫ್ರೀ ಆಗಿತ್ತು. ನಿಂತ್ಕೊಂಡು ಪ್ರೋಗ್ರಾಮ್ ನ ಮುಗ್ಸಕ್ಕೆ ದೇವ್ರ ಅವಕಾಶ ಕೊಟ್ಟಿದ್ರೆ ಡಿಸ್ಟರ್ಬ್ ಆಗಿದ್ರು ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಓಕೆನಾ? ಇಲ್ಲ ಬ್ರದರ್, ನಾವು ನೀವೇ ನಮ್ಮನ್ನ ಕ್ಷಮಿಸ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಗೋಸ್ಕರ ನೀವು ಮಾಡ್ತಿರಲ್ವಾ? ಪದೇ ಪದೇ ಹೇಳ್ಬೇಡಿ ಬ್ರದರ್. ನೀವು ನಮ್ದೇನು ಕಷ್ಟ ಇಲ್ಲ ಸರ್. ಆಕ್ಚುಲಿ ಇದೆಲ್ಲ ಏನಂದ್ರೆ ದೇವ್ರು ಕೊಡುವಂತ ಅವಕಾಶ. ನೀವು ಬೆಳಿಬೇಕಂಬಿಟ್ಟು ನಮ್ಮನ್ನ ದೇವ್ರು ಯೂಸ್ ಮಾಡ್ತಾ ಇದ್ರು ಹೊರತು ನಾವು ಕೈಯಲ್ಲಿ ಯೂಸ್ ಆಗದೆ ಇದ್ರೆ ದೇವ್ರು ನಮ್ಮನ್ನ ತೆಗ್ದಾಕಿ ಬೇರೆಯವ್ರನ್ನ ಯೂಸ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದು ದೇವ್ರ ಕೈಲಿ ಇರೋವರೆಗೂ ನಾವು ಸೇಫ್. ನಾವ್ ಇಲ್ಲ ಅಂದ್ರೆ ಅವ್ರ ಕೈಲಿ ನಾವು ಯೂಸ್ ಆಗಿಲ್ಲ ಅಂದ್ರೆ ದೇವ್ರು ಯಾರು ಬೇಕಾದ್ರೆ ಯೂಸ್ ಮಾಡ್ತಾರೆ. ಬ್ರದರ್ ಬಾಲ್ಯ ಜೀವನ ನೆನಪಾಗುತ್ತಾ? ಹೇಳಿ ಸಿಸ್ಟರ್. ಬಾಲ್ಯ ಜೀವನ ನೆನಪಾಗುತ್ತರಿ ನಮ್ಗ? ಶಾಲೆಯಲ್ಲಿ ಹೋಮ್ವರ್ಕ್ ಎಕ್ಸಾಮ್ ನಿಮ್ ನೆನಪಾಗ್ತಿದ್ಯಾ? ಓಕೆ ಸಿಸ್ಟರ್, ನನಗೂ ಹಾಗೆ ಅನಿಸ್ತಾ ಇದೆ. ಮತ್ತೊಂದ್ಸರಿ ಬರಲ್ವಾ ಅನ್ಸ್ತಾ ಇತ್ತು. ದೇವ್ರಕೃಪೆಯಿಂದ ಈಗ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ನೋಟ್ಸ್ ಪೆನ್ ಎಲ್ಲ ಯೂಸ್ ಮಾಡ್ತೀವಲ್ಲ ನೆನಪಾಕತ್ರಿ. ಗ್ರೇಟ್ ಸಿಸ್ಟರ್, ಯಾಕಂದ್ರೆ ದೇವ್ರ ವಿಷಯದಲ್ಲಿ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ದೊಡ್ಡ ವಿಷಯ ಯಾವ್ದಿಲ್ಲ. ನೋಡೋಣ, ಮತ್ತೆ ಭೇಟಿ ಆಗೋಣ ಎಲ್ರು. ಓಕೆ, ಬೈ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಜೋಶ್ವಾ. ಬೈ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಬೈ ಬೈ. ನಮ್ಮ ಊರಿಗೆ ಬರಕತ್ತೀರಿ?